श्रीगुरुभ्यो नमः हरिः ओम् हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं <coughs> स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्तानन्तशय्याय पूर्णज्ञानरसार्णसे उत्तुंग वाक्तरंगायमद्वद्वदुग्दाब्धय नमः गुरु मखिल गुणज्ञम सद्गुणे काधिवासं शमदम परिनिष्ठं सत्वनिष्ठं वरिष्ठं सकल सुदन शिष्टं निच्च निर्धूत कष्टं मां भजन्तु प्रपन्नाः पूज्याय राघवेंद्राय सत्य च भजतां कल्पवृक्षाय नमतां कामधेनवे नीलाकनर्थितानन्तलीलागोपालपालितान् विद्यापयोनिधीन् वन्दे गुरुन् मम ब्रह्मचर्य ब्रह्मचर्यहरिप्रिचिथुविद्यावादशािनः इष्टदान्कष्टहर्तॄन्नः विद्यामान्यान्मुनीन् नुमः वाजिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं धीवि सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथोबिम्बसन्निधौ चिन्तामणिं स्वभक्तानां कल्पवृक्षञ्च कामदम् स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्बत्प्रदायकं विज्ञानविमलं शान्तं विजयाख्यगुरुं विज्ञा भजे ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಪಾದಂಗಳವರ ಚರಣಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಪುನಃ ಪುನಃ ಸಮರ್ಪಿಸಿ ಅವರ ಅನುಜ್ಞೆಯಿಂದ ದೊಡ್ಡ ಕಾರ್ಯಕ್ರಮ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕದ ದಿನ ನಂತರ ಅವರ ವರ್ಧಂತಿಯ ಪರ್ಯಂತ ವಿಶೇಷವಾದ ಏಳು ದಿನಗಳ ಮಹೋತ್ಸವ ಈ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಜಗತ್ತಲ್ಲಿ ಸಾರಬೇಕು ಎನ್ನುವ ಉದ್ದೇಶದಿಂದ ನಮ್ಮ ಪರಿಮಳಾಚಾರ್ಯರು ರಾಘವೇಂದ್ರ ಸಪ್ತಾಹ ಅನ್ನುವ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಯದ್ಯಪಿ ಮೊದಲಿಂದಲೂ ಎಲ್ಲರೂ ಪಟ್ಟಾಭಿಷೇಕದ ದಿನ ಆಚರಣೆ ಮಾಡ್ತಿದ್ದರು ಹಾಗೆ ವರ್ಧಂತಿಯ ದಿನ ಆಚರಣೆ ಮಾಡ್ತಿದ್ದರು ಆದರೆ ಈ ಏಳು ದಿನಗಳ ಕಾಲ ಒಂದು ಉತ್ಸವದ ರೀತಿಯಲ್ಲಿ ಆಚರಣೆ ಮಾಡುವುದನ್ನು ಪ್ರಾರಂಭ ಮಾಡಿದವರು ನಮ್ಮ ಪರಿಮಳಾಚಾರ್ಯರು ಅಂತ ಹೇಳಿದರೆ ಅದರಲ್ಲಿ ಅತಿಶಯೋಕ್ತಿ ಇಲ್ಲ ಅಂತ ನನಗೆ ಕಾಣುತ್ತೆ ಪ್ರಾಯಶಃ ಅವರಿಂದಲೇ ಅನೇಕ ಕಡೆ ಎಲ್ಲರೂ ಈ ವಾರದ ದಿವಸದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಪ್ರಾಯಶಃ ಅವರು ಈ ರೀತಿಯಾಗಿ ಅನೇಕ ವರ್ಷಗಳಿಂದ ವಿಜೃಂಭಣೆಯಿಂದ ರಾಘವೇಂದ್ರ ಸ್ವಾಮಿಗಳ ಕೀರ್ತಿ ಪತಾಕವನ್ನು ದಿಗಂತದಲ್ಲಿ ಹಾರಾಡುವಂತೆ ಮಾಡುತ್ತಾ ಇದ್ದಾರೆ ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ರಾಘವೇಂದ್ರ ಸ್ವಾಮಿಗಳು ಅವರ ಉತ್ಸವ ಮೂರ್ತಿಯಾಗಿರತಕ್ಕಂಥ ನಮ್ಮ ಪಲಿಮಾರು ಶ್ರೀಪಾದಂಗಳವರು ಈ ಕಾರ್ಯಕ್ರಮ ಇವರ ತಪಸ್ಸಿನಿಂದಲೇ ನಡೆಯುತ್ತಾ ಇದೆ ಅನ್ನೋದರಲ್ಲಿ ಯಾವ ಸಂಶಯವಿಲ್ಲ ಹಾಗೆಯೇ ನಮ್ಮ ಪರಿಮಳಾಚಾರ್ಯರ ಈ ಕಾರ್ಯಕ್ರಮಕ್ಕೆ ನಮಗೆ ಯಾವುದಾದರೂ ಕಾರ್ಯಕ್ರಮ ಆಗಬೇಕಾದರೆ ನಮ್ಮವರು ಅಂತ ಬೇಕು ಅಪ್ಪ ಇರಬೇಕು ಅಣ್ಣ ಇರಬೇಕು ಅದಕ್ಕೆ ಅಪ್ಪ ಅಣ್ಣ ಅಂತ ಎರಡು ಸ್ಥಾನದಲ್ಲಿ ನಿಂತ ನಮ್ಮ ಅಪ್ಪಣ್ಣಾಚಾರ್ಯರು ಅವರಿಗೆ ವಿಶೇಷವಾಗಿರತಕ್ಕಂಥ ಬೆಂಬಲವನ್ನು ನೀಡಿದ್ದಾರೆ ಅದಕ್ಕಾಗಿ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಅಂತ ನನ್ನ ವಿಶೇಷವಾದ ಅಭಿಪ್ರಾಯ ಸದ್ಯಕ್ಕೆ ವಿಷಯಕ್ಕೆ ಬಂದರೆ ನಹಂ ಕರ್ತ ಹರಿಹ್ಕರ್ತಾ ಅನ್ನುವುದು ನನಗೆ ಕೊಟ್ಟಂಥ ವಿಚಾರ ಆ ವಿಚಾರದ ಕುರಿತು ನನಗೆ ಕೊಟ್ಟಂಥ ಸಮಯದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ಯದ್ಯಪಿ ಈ ವಿಷಯಗಳೆಲ್ಲ ದೊಡ್ಡವರಾದಂಥ ಸ್ವಾಮಿಗಳು ತುಂಬ ಅಧ್ಯಯನ ಮಾಡಿದವರು ತುಂಬ ಕಾಲದ ಪರ್ಯಂತ ಹೇಳಿದರೆ ಹೊರತು ಅರ್ಥ ಆಗಲ್ಲ ಅಂಥ ಮಹಾನುಭಾವರ ವಿಷಯ ನನ್ನಂಥ ಚಿಕ್ಕ ಮಟ್ಟದವರಿಗೆ ಕೊಟ್ಟಾಗ ನನಗೆ ಅವರ ಮುಂದೆ ಏನು ಹೇಳಬೇಕೋ ಗೊತ್ತಾಗಲ್ಲ ಆದರೂ ಕ್ಷೀರ ನೀರ ನ್ಯಾಯದಂತೆ ಗುರುಗಳು ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಗೀತೆಯಲ್ಲಿ ಕೃಷ್ಣ ಹೇಳುವಂಥ ಮಾತು ರಾಘವೇಂದ್ರ ಸ್ವಾಮಿಗಳು ಭಗವದ್ಗೀತೆಗೆ ಗೀತಾ ವಿವೃತಿ ಅಂತ ಟಿಪ್ಪಣಿಯನ್ನು ಬರೆದಿದ್ದಾರೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅದರಲ್ಲಿ ಅವರ ಕೌಶಲ ಎಂಥದ್ದು ಅಂದರೆ ಶ್ರೀಮದ್ ಆಚಾರ್ಯರ ಭಾಷ್ಯ ತಾತ್ಪರ್ಯಗಳು ಜಯತೀರ್ಥರ ವ್ಯಾಖ್ಯಾನ ಹಾಗೆ ಅವರಿಗಿಂತ ಹಳೆಯವರಾಗಿರತಕ್ಕಂಥ ಪದ್ಮನಾಭ ತೀರ್ಥರ ವ್ಯಾಖ್ಯಾನ ಈ ಎಲ್ಲವನ್ನು ಒಟ್ಟುಗೂಡಿಸಿ ಏಕತ್ರ ಎಲ್ಲ ವಿಷಯ ಸಂಗ್ರಹ ಮಾಡಿ ಹೇಳಿರತಕ್ಕಂಥ ಕೌಶಲ ನಮ್ಮ ರಾಘವೇಂದ್ರ ಗುರುಸಾರಭೌಮರದ್ದು ಇವತ್ತೇನು ವಿಷಯವನ್ನು ಕೊಟ್ಟಿದ್ದಾರೆ ನಾಹಂ ಕರ್ತ ಹರಿಹ್ಕರ್ತ ಅಂತ ಈ ವಿಷಯವನ್ನು ಕುರಿತು ನಿಜವಾಗಿ ರಾಘವೇಂದ್ರ ಸ್ವಾಮಿಗಳ ಉಸಿರು ಈ ವಿಷಯ ಇಡೀ ಗೀತೆಯ ಪ್ರತಿಯೊಂದು ಅಧ್ಯಾಯದ ಪ್ರಾಯಶಃ ಪ್ರತಿಯೊಂದು ಶ್ಲೋಕದಲ್ಲೂ ಈ ವಿಷಯವನ್ನು ತಗೊಂಡು ಬರ್ತಾರೆ ಜೀವ ಅಸ್ವತಂತ್ರ 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 ಅನ್ನುವ ಆ ಶಬ್ದವನ್ನು ಪ್ರತಿಯೊಂದು ಶ್ಲೋಕದಲ್ಲೂ ಆ ವ್ಯಾಖ್ಯಾನ ಮಾಡುವಾಗ ಹಾಕ್ತಾ ಬರ್ತಾರೆ ರಾಘವೇಂದ್ರ ಸ್ವಾಮಿಗಳು ಯದ್ಯಪಿ ಇಡೀ ಗ್ರಂಥಕ್ಕೆ ಒಮ್ಮೆ ಒಂದು ಕಡೆ ಹೇಳಿ ಸರ್ವತ್ರ ಇದನ್ನು ಅನ್ವಯ ಮಾಡಿಕೊಳ್ಳಿ ಜೀವ ಅಸ್ವತಂತ್ರ ಅಂತ ಇಷ್ಟು ಮಾತ್ರ ಹೇಳಿ ರಾಘವೇಂದ್ರ ಸ್ವಾಮಿಗಳು ಮುಂದಕ್ಕೆ ಹೋಗಬಹುದಾಗಿತ್ತು ಆದರೆ ರಾಘವೇಂದ್ರ ಸ್ವಾಮಿಗಳು ಅದು ಎಷ್ಟು ಒತ್ತು ಈ ವಿಷಯದಲ್ಲಿ ಅವರಿಗೆ ಅದು ಎಷ್ಟು ಪ್ರಾಣ ಅನ್ನೋದು ಹೆಜ್ಜೆ ಹೆಜ್ಜೆಗೂ ನೋಡುತ್ತಾ ಬಂದಾಗ ಅವರ ಮೈ ಮರೆತ ನಮಗೆ ಕಾಣುತ್ತಾ ಬರುತ್ತೆ ಮೂರನೆಯ ಅಧ್ಯಾಯದಲ್ಲಿ ಮೂವತ್ತನೆಯ ಶ್ಲೋಕ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಆಧ್ಯಾತ್ಮ ಚೇತಸ ನಿರಾಶೀ ನಿಮೋಭೂತ್ವ ಯುದ್ಧಸ್ವ ವಿಗತಜ್ವರ ಅರ್ಥ ಹೀಗಿದೆ ಹೇ ಅರ್ಜುನ ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಸನ್ಯಾಸ ಮಾಡು ಆಧ್ಯಾತ್ಮಚೇತಸ ಅಂದರು ಅಂದರೆ ವಿಶೇಷವಾಗಿ ನನ್ನಲ್ಲೇ ಮನಸ್ಸನ್ನಿಟ್ಟು ಆಶಾಪಾಶಗಳನ್ನು ಕತ್ತರಿಸಿ ಮಮಕಾರವಿಲ್ಲದೆ ಯಾವ ಮನಸ್ಸಿನ ಕ್ಲೇಶವಿಲ್ಲದೆ ಯುದ್ಧವನ್ನು ಮಾಡು ಈ ಹೇಳುವ ಸಂದರ್ಭ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ನಿರ್ಮಮಃ ಅಂತ ಮಮಕಾರ ರಹಿತನಾಗು ಅಂದಾಗ ಅದಕ್ಕೆ ವ್ಯಾಖ್ಯಾನವನ್ನು ಬರೀತಾ ಹೇಳುತ್ತಾರೆ ನಿರ್ಮಮಃ ಅಂದರೆ ಕರ್ಮಣಿ ಅಹಮೇವ ಸ್ವತಂ ಸ್ವಾತಂತ್ರ್ಯಣ ಕರೋಮೀತಿ ಸ್ವತಂತ್ರಕರ್ತೃತ ಅಭಿಮಾನಹೀನಃ ಭೂತ್ವ ಸರ್ವಾ ಕರ್ಮಾಣಿ ಮೈ ಇದರ ಇದರರ್ಥವನ್ನು ಹೇಳುತ್ತೇನೆ ನಿರ್ಮಃ ಅಂದರು ಏನು ನಿನ್ನಿಂದ ಒಂದು ಕರ್ಮ ನಡೆಯುತ್ತೆ ಆ ಕರ್ಮದಲ್ಲಿ ಅಹಮೇವ ಸ್ವತಂ ಸ್ವಾತಂತ್ರ್ಯಣ ಕರೋಮಿ ನಾನೇ ಸ್ವಾತಂತ್ರ್ಯದಿಂದ ಮಾಡುತ್ತೇನೆ ಎನ್ನುವ ಅಭಿಮಾನ ಬಿಡು ಅಂತಾರೆ ಆ ಅಭಿಮಾನಕ್ಕೆ ಒಂದು ಹೆಸರು ಹೇಳುತ್ತಾರೆ ಸ್ವತಂತ್ರ ಕರ್ತೃತಾಭಿಮಾನ ಹೀನೋಭೂತ್ವ ಅಂದರು ನಾನೇ ಸ್ವತಂತ್ರವಾಗಿ ಸರ್ವ ಕರ್ಮಗಳನ್ನು ಮಾಡುತ್ತೇನೆ ಎಂಬ ಅಭಿಮಾನವನ್ನು ಬಿಡುವಂಥವನಾಗು ಸರಿ ನಾನೇ ಎಲ್ಲ ಕರ್ಮಗಳನ್ನು ಮಾಡುತ್ತೇನೆ ಅಂತ ಚಿಂತನೆ ಮಾಡಬಾರದು ಅಂದರೆ ಅದಕ್ಕೆ ಕೂಡಲೇ ಹೇಳುತ್ತಾರೆ ಮೈ ಸನ್ಯಸ್ಯ ಅಂತ ಕೃಷ್ಣ ಹೇಳುತ್ತಾನೆ ನನ್ನಲ್ಲಿ ಕರ್ಮ ಸಂನ್ಯಾಸ ಮಾಡು ಅದಕ್ಕೆ ರಾಯ ಸ್ವಾಮಿ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ ಸ್ಪಷ್ಟವಾದ ಮಾತಲ್ಲಿ ಹೇಳುತ್ತಾರೆ ಭಗವಾನ್ ಕೃಷ್ಣ ಏವ ಮಯಿ ಸ್ಥಿತ್ವ ಸರ್ವಕರ್ಮಣಿ ಕರೋತಿ ಇ ಜ್ಞಾತ್ವ ಸಂನ್ಯಾಸ ಅಂದರೆ ಏನು ಕರ್ಮ ಸಂನ್ಯಾಸ ಅಂದರೆ ಭಗವಂತನೇ ನಮ್ಮಲ್ಲಿ ನಿಂತು ಎಲ್ಲ ಕರ್ಮಗಳನ್ನು ಇಲ್ಲಿ ಶಬ್ದಗಳನ್ನು ನೋಡಬೇಕು ಭಗವಾನ್ ಕೃಷ್ಣ ಮಯಿ ಸ್ಥಿತ್ವ ಸರ್ವಕರ್ಮಾಣಿ ಕರೋತಿ ಅವನೇ ಮಾಡುತ್ತಾನೆ ಕಾರಯತಿ ಅಂತ ಉಪಲಕ್ಷಣತೆಯ ಕರೋತಿ ಕಾರಯತಿ ಇ ಜ್ಞಾತ್ರಿ ಪೂಜಾರೂಪೀತಿ ಮಯಿ ಸಮರ್ಪ್ಯ ತ್ಯಕ್ತ ತಕ್ಕ ಯುದ್ಧಸ್ವಾ ಯಾವ ಶೋಕವಿಲ್ಲದೆ ಯುದ್ಧ ಮಾಡು ಯುದ್ಧ ಮಾಡುವಾಗ ನಾನು ಯುದ್ಧ ಮಾಡುತ್ತೇನೆ ಅಂತ ಮಾಡಬೇಡ ನನ್ನೊಳಗೆ ಕೃಷ್ಣನೇ ನಿಂತು ನನ್ನ ಮೂಲಕ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು ಕರ್ಮವನ್ನು ಮಾಡು ಅಂತ ಇದಕ್ಕೆ ವ್ಯಾಖ್ಯಾನವನ್ನು ಬರೀತಾ ಆ ಸಂದರ್ಭದಲ್ಲಿ ಹೇಳುತ್ತಾರೆ ತದೊತ್ತಾಹಂ ಕರ್ತ ಹರಿ ಕರ್ತ ತತ್ಪೂಜಾ ಕರ್ಮಚಾಖಿಲಂ ಇತ್ಯಾದಿ ಬ್ರಹ್ಮತರ್ಕದಲ್ಲಿ ಬಂದಿರತಕ್ಕಂಥ ಪ್ರಮಾಣವನ್ನು ರಾಘವೇಂದ್ರ ಸ್ವಾಮಿಗಳು ಕೊಡುತ್ತಾರೆ ಅಯ್ಯ ಬ್ರಹ್ಮತರ್ಕ ಎಂಬ ಗ್ರಂಥದಲ್ಲಿ ಹೀಗೆ ಹೇಳಿದ್ದಾರೆ ನಾಹಂ ಕರ್ತ ಹರಿ ಕರ್ತ ತತ್ಪೂಜಾ ಕರ್ಮಚಾಖಿಲಂ ಸರಿ ಹೇಳಬೇಕು ಅಂದರೆ ತುಂಬ ಕೂತಿದೆ ಆದರೆ ಇಲ್ಲಿ ಈ ಒಂದು ಸಭೆಯಲ್ಲಿ ಈ ವಿಷಯವನ್ನು ನನಗೆ ಕೊಡುವುದರ ಹಿನ್ನೆಲೆ ಜನಸಾಮಾನ್ಯಕ್ಕೆ ಇದು ಮುಟ್ಟಬೇಕು ತಿಳಿ ಭಾಷೆಯಲ್ಲಿ ಅನ್ನೋದು ಉದ್ದೇಶವಾದ್ದರಿಂದ ಆ ಒಂದು ಉದ್ದೇಶದಿಂದ ಈ ವಿಷಯವನ್ನು ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡುತ್ತೇನೆ ನಮ್ಮಲ್ಲಿ ಸಾಮಾನ್ಯವಾಗಿ ಈ ಮಾತು ಎಲ್ಲ ಕಡೆ ಚಾಲ್ತಿಯಲ್ಲಿದೆ ಕೊನೆಯಲ್ಲಿ ಯಾವ ಕರ್ಮವನ್ನು ಮಾಡಿದರೂ ನಾಹಂ ಕರ್ತ ಹರಿಹ್ ಕರ್ತ ತತ್ಪೂಜಾ ಕರ್ಮಚ ಅಖಿಲಂ ಅಂತ ಹೇಳಿ ಕೃಷ್ಣಾರ್ಪಣ ಬಿಡೋದು ನಮ್ಮಲ್ಲಿ ಚಾಲ್ತಿಯಲ್ಲಿ ಇದೆ ಸಿರ ಅರ್ಥ ಏನು ಅಂತ ಸಾಮಾನ್ಯವಾಗಿ ನೋಡಿದಾಗ ನಮ್ಮ ತಲೆಗೆ ಬರೋದು ಈ ಅರ್ಥ ಏನು ನಾಹಂ ಕರ್ತ ನಾನು ಕರ್ತೃವಲ್ಲ ಹರಿಹಿ ಕರ್ತ ದೇವರೇ ಕರ್ತ ನಡೆಯುವಂಥ ಕರ್ಮವೆಲ್ಲ ಅವನ ಪೂಜೆ ಆಗಿದೆ ಅಂತ ಇದರ ಸಾಮಾನ್ಯ ಅರ್ಥ ಆವಾಗ ಪ್ರಶ್ನೆ ಬರುತ್ತೆ ನಾವು ಕರ್ತೃವೇ ಅಲ್ಲವ ದೇವರೇ ಕರ್ತೃವ ನಾಹಂಕರ್ತ ಕರ್ತ ಹರಿಹ್ ಕರ್ತ ನಾನೇನು ಮಾಡಲ್ಲ ಎಲ್ಲ ದೇವರೇ ಮಾಡೋದು ಅಂತ ಇದರ ಅರ್ಥವಾ ಅನ್ನೋದು ಪ್ರಶ್ನೆ ಅದಕ್ಕೆ ಸ್ಪಷ್ಟ ಉತ್ತರ ಅಲ್ಲ ಅಂತ ಜೀವ ಮಾಡುವ ಕಾರ್ಯ ಏನೂ ಇಲ್ಲ ಅಂತ ಯಾರೂ ತಿಳಿಯಬಾರದು ಅದಕ್ಕೆ ಶಾಸ್ತ್ರ ಹೇಳತಾ ಇದೆ ಜೀವೋಪಿ ಕರ್ತ ಶಾಸ್ತ್ರಾರ್ಥವತ್ವಾ ಜೀವನೂ ಕರ್ತೃವಾಗಿದ್ದಾನೆ ಯಾಕೆ ಶಾಸ್ತ್ರದ ಅರ್ಥ ಅಂದರೆ ಅದರ ಫಲ ಅವನಿಗೆ ಬರೋದರಿಂದ ಇಲ್ಲಿ ನಾವು ತಿಳಿಯಬೇಕಾಗಿದ್ದೇನು ಅಂದರೆ ಜೀವನೂ ಕರ್ತೃವೇ ಭಗವಂತನೂ ಕರ್ತನೆ ಈ ಕರ್ತೃತ್ವ ಅಂದರೆ ಏನು ಅಂತ ಮತ್ತು ಪ್ರಶ್ನೆ ಅದಕ್ಕೆ ಗೋಪಾಲದಾಸರು ಒಂದು ಮಾತನ್ನು ಹೇಳ್ತಾರೆ ಕರ್ತೃತ್ವವನ್ನು ಅರ್ತು ನೋಡು ಅಂತ ಈ ಕರ್ತೃತ್ವ ಕರ್ತೃತ್ವ ಅಂತಾರಲ್ಲ ಈ ಕರ್ತೃತ್ವ ಅಂದರೆ ಏನು ಇದನ್ನು ಹೇಗೆ ತಿಳಿಯಬೇಕು ದೇವರೇ ಸ್ವತಂತ್ರ ಅಂತ ಒಂದು ಕಡೆ ಹೇಳ್ತೀರಾ ಜೀವನು ಸ್ವತಂತ್ರನಲ್ಲ ಅಂತ ಹೇಳ್ತೀರಾ ಮತ್ತು ಜೀವ ಕರ್ತ ಅಂದರೆ ಹೇಗೆ ಕೂಡುತ್ತೆ ಭಗವಂತ ಮಾತ್ರ ಕರ್ತ ಅಂದರೆ ಜೀವನೇನೂ ಮಾಡಲ್ಲವಾ ಅಂತ ಈ ಪ್ರಶ್ನೆಗಳೆಲ್ಲ ಬಂದಾಗ ಅಲ್ಲಿ ಹೇಳ್ತಾರೆ ಈ ಕರ್ತೃತ್ವ ಅಂದರೆ ಏನು ಜ್ಞಾನ ಇಚ್ಛಾ ಕೃತಿಮತ್ವಂ ಕರ್ತೃತ್ವಂ ಅಂತ ಜ್ಞಾನ ಇಚ್ಛಾ ಕೃತಿ ಅಂತ ಮೂರು ಲಕ್ಷಣಗಳಿಂದ ಕೂಡಿದ್ದು ಕರ್ತೃತ್ವ ನಮ್ಮಿಂದ ಯಾವುದಾದರೂ ಒಂದು ಕಾರ್ಯ ಆಗಬೇಕಾದರೆ ಒಂದು ಆಗಬೇಕಾದರೆ ನಮಗೆ ಏನು ಮಾಡಬೇಕು ಎನ್ನುವುದರ ಜ್ಞಾನ ಬೇಕಾಗುತ್ತೆ ಆ ಜ್ಞಾನದ ಜೊತೆಗೆ ನಮಗೆ ನೋಡಿ ದಿನಾಗೂ ನಮ್ಮ ಜೀವನದಲ್ಲಿ ಎಲ್ಲ ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಕರ್ಮಗಳನ್ನು ಮಾಡ್ತಾ ಇರುತ್ತೇವೆ ಆ ಕರ್ಮಗಳನ್ನು ಮಾಡುವಾಗ ಏನಾದರೂ ಮಾಡಬೇಕು ಅಂದರೆ ಮೊದಲು ನಮಗೆ ಬರಬೇಕಾಗಿದ್ದು ಅದರ ತಿಳುವಳಿಕೆ ಅದರ ತಿಳುವಳಿಕೆಯೇ ಇಲ್ಲದಿದ್ದರೆ ಮಾಡಬೇಕು ಎಂಬ ಇಚ್ಛೆಯೇ ಹುಟ್ಟಲ್ಲ ಅದಕ್ಕೆ ಮೊದಲು ತಿಳುವಳಿಕೆ ಪಡೆಯಿತೀವಿ ತಿಳುವಳಿಕೆ ಪಡೆದರೆ ಅದರಿಂದ ನಮಗೆ ಇಚ್ಛಾ ಹುಟ್ಟುತ್ತೆ ಇಚ್ಛಾ ಹುಟ್ಟಿದರೆ ಪ್ರಯತ್ನ ಮಾಡುತ್ತೇವೆ ನಿಮಗೆ ಅರ್ಥ ಆಗಬೇಕು ಅಂದರೆ ನಿಮ್ಮವರೆಗೆ ನೀವು ಮನೆಯಲ್ಲಿ ಕೂತಿದ್ದೀರ ಪಕ್ಕ ಮನೆಯವರು ಕರೆದರು ಅವರು ಸುಮ್ಮನೆ ಕರೆಯೋಲ್ಲ ಏನೋ ಹೊಸ ವಸ್ತು ತಂದಿರ್ತಾರೆ ಅವ್ರ ಮನೆಯಲ್ಲಿ ಅದನ್ನು ನಿಮಗೆ ತೋರಬೇಕು ಅದಕ್ಕಾಗಿ ಕರೆದದ್ದು ಅದಕ್ಕೆ ಕೂಡಲೇ ನೀವು ಹೋದ್ರಿ ಏನೋ ಇರುತ್ತೆ ವಿಶೇಷ ಅಂತಲೇ ಹೋಗಿದ್ದೀರಿ ನೋಡಿದರೆ ಅದು ಯಾವುದೋ ತೆಳ್ಳಗೆ ಹ್ಯಾಂಗರ್ ಥರ ಇರುವಂಥ ಒಂದು ಟಿ ವಿ ಬಂದಿತ್ತು ಗೋಡೆಗೆ ಹಾಕಿದರು ಅದನ್ನು ತೋರಿಸಿದರು ಇದು ತಂದಿದ್ದೇವೆ ಹೌದಾ ಅಂದ್ರಿ ಆಶ್ಚರ್ಯಕರವಾದ ವಸ್ತು ನೋಡಿದ್ದೀರಿ ಆದಮೇಲೆ ಅದರ ಕುರಿತು ತಿಳುವಳಿಕೆಯೆಲ್ಲ ಪಾಸಾನ್ ಮಾಡಿದರು ನೋಡಿ ಇಂಥದ್ದು 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 ಅಂತ ತಿಳುವಳಿಕೆ ನಿಮಗೆ ಬರಲಿಕ್ಕೆ ಶುರುವಾಯಿತು ಮನೆಗೆ ಬಂದ ಕೂಡಲೇ ಏನು ಬರುತ್ತೆ ಇಚ್ಛಾ ಬರುತ್ತೆ ಹೇಗಾದರೂ ಈ ಟಿ ವಿ ನಮ್ಮ ಮನೆಗೆ ಬರಲೇಬೇಕು ಅಂತ ಇಚ್ಛಾ ಹೌದಲ್ಲವೋ ಮನೆಯವರು ಮನೆಗೆ ಬಂದ ಕೂಡಲೇ ಪ್ರಯತ್ನ ಶಾಪಿಗೆ ಹೋಗಿ ಅದನ್ನು ತಗೊಂಡು ಬರೋ ಪರ್ಯಂತ ನಿಲ್ಲೋದೇ ಇಲ್ಲ ಅಲ್ಲವ ಹಾಗಾದರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕಾರ್ಯ ಯಾವುದು ನಡೀತಾ ಇದೆ ತಿಳುವಳಿಕೆ ಬರುತ್ತೆ ತಿಳುವಳಿಕೆ ನಂತರ ಇಚ್ಛೆ ಹುಟ್ಟುತ್ತೆ ಇಚ್ಛೆ ಹುಟ್ಟಿದ ಮೇಲೆ ಪ್ರಯತ್ನ ನಡೆಯುತ್ತೆ ಇದರಿಂದಲೇ ಇಡೀ ಪ್ರತಿಯೊಂದು ಕಾರ್ಯ ನಮ್ಮಲ್ಲಿ ಆಗ್ತಾ ಇದೆ ಹೌದಾ ತುಂಬ ಚೆನ್ನಾಗಿದೆ ಇದು ಆಧ್ಯಾತ್ಮಿಕ ವಿಚಾರಕ್ಕೆ ಬಂದರೆ ಇಲ್ಲಿ ರಾಘವೇಂದ್ರ ಸಪ್ತಾಹ ನಡೆಯುತ್ತೆ ಅಂತ ಪಾಂಪ್ಲೇಟ್ ಮೂಲಕ ಗೊತ್ತಿದ್ದವರ ಮೂಲಕ ಗೊತ್ತಾಯಿತು ಇಲ್ಲಿ ಏನೇನು ಕಾರ್ಯಕ್ರಮ ಆಗುತ್ತೆ ಅನ್ನೋದು ಗೊತ್ತಾಯಿತು ಗೊತ್ತಾದ ಮೇಲೆ ಏನು ತಿಳುವಳಿಕೆ ಬಂತಲ್ಲವಾ ಬಂದ ಕೂಡಲೇ ಇಚ್ಛಾ ಹುಟ್ಟಿತು ಏನಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ದಿನಾಗಲೂ ಒಂದು ತಾಸು ಪ್ರವಚನಕ್ಕೆ ಕೂತವರು ಕೊನೆ ನಿಮಿಷಕ್ಕೆ ಹಾರಿ ಹೋಗುವವರು ಎಷ್ಟು ತಡ ಆದರೂ ಕೂಡಲೇಬೇಕು ಅಂತ ಇಚ್ಛಾ ಬಂತು ಅದಕ್ಕೆ ತಕ್ಕಂಥ ಪ್ರವೃತ್ತಿ ಕಾಣ್ತಾ ಇದೆ ಎಲ್ಲರೂ ಇಲ್ಲೇ ಕೂತಿದ್ದೀರಾ ಹೌದಲ್ಲವೇ ಹಾಗಾದರೆ ಜ್ಞಾನ ಇಚ್ಛಾ ಪ್ರವೃತ್ತಿ ಜ್ಞಾನ ಇಚ್ಛಾ ಪ್ರವೃತ್ತಿ ಹಾಂ ಒಂದು ಈ ಕರ್ಮ ನಡೆದಿದೆ ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ಒಳ್ಳೆ ಕರ್ಮ ಇದನ್ನು ಬೆಳಿಗ್ಗೆ ಹೇಳಿದರು ಉಪನ್ಯಾಸಕಾರರು ಹೌದಾ ಯ ನಮ್ಮ ಶ್ರೀಪಾದಂಗಳವರು ಆಜ್ಞಾ ಮಾಡಿದರು ಏನೇ ಕರ್ಮಗಳು ಮಾಡಿದರು ಏನೇ ಪುಣ್ಯ ಸಂಪಾದನೆ ಮಾಡಿದರು ಅದನ್ನು ಚೆಲ್ಲಿಕೋಬಾರದು ಭದ್ರ ಮಾಡಬೇಕು ಮಕ್ಕಳು ತಾಯಿ ಕೈಗೆ ಕೊಟ್ಟರೆ ಭದ್ರ ಆಗುತ್ತೆ ಅದೇ ಥರ ನಾವು ಮಾಡಿದ ಕರ್ಮಗಳನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ದೇವರು ಭದ್ರ ಮಾಡತಾನೆ ಅಂತ ಅರ್ಥ ಆಯಿತಲ್ವ ತುಂಬ ಸುಂದರವಾಗಿ ಶ್ರೀಪಾದಂಗಳವರು ಸರ್ವ ಸಮರ್ಪಣ ಗದ್ಯವನ್ನು ಹೇಳುವಾಗ ಮನದಾಳಕ್ಕೆ ಮುಟ್ಟುವಂತೆ ಹೇಳಿದರು ಸರಿ ಕೃಷ್ಣಾರ್ಪಣ ಬಿಟ್ಟು ಇವತ್ತು ರಾತ್ರಿ ಕೂತು ಬಿಡ್ತೀರಾ ಬಿಡಬೇಕಲ್ವ ಕೃಷ್ಣಾರ್ಪಣ ಬಿಡದಿದ್ದರೆ ಬಿಡಿ ಇಲ್ಲದಿದ್ದರೆ ನೀವು ಮಾಡಿದ ಪುಣ್ಯಕ್ಕೆ ಕೃಷ್ಣ ಅರ್ಪಣೆ ಎಲ್ಲಿಗೋ ಹಾರಿ ಹೋಗುತ್ತೆ ಆದ್ದರಿಂದ ಕೃಷ್ಣ ಅರ್ಪಣ ಬಿಡಬೇಕು ಕೃಷ್ಣಾರ್ಪಣ ಬಿಡುವಾಗ ಏನು ಅಂತ ಬಿಡೋದು ಗೊತ್ತು ಒಂದು ಕೊಡ ನೀರು ಮಂತ್ರಾಕ್ಷತೆ ಹಿಡ್ಕೊಂಡು ಕೃಷ್ಣ ಅರ್ಪಣ ಬಿಡೋದು ಆದರೆ ದೇವರು ಕೇಳಿದ ಏನು ಕೊಡ್ತಾ ಇದೆಯಾ ಏನಿಲ್ಲ ಸ್ವಾಮಿ ಬೆಳಗ್ಗಿನಿಂದ ನಾನು ಇಲ್ಲಿ ಕೂತು ರಾತ್ರಿ ಪರ್ಯಂತ ಇದ್ದು ಮಾಡಿದ ಕರ್ಮ ಅದರ ಫಲ ನಿನಗರ್ಪಿತ ಹರಿಯೇ ಕರ್ಮ ನಿನಗರ್ಪಿತ ದೇವ ಕೇಳಿದ ನೀನೇ ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಕೂತು ಸಂಪಾದನೆ ಮಾಡಿದ್ದ ಇದು ನಾವೊಂದು ಹೌದು ಸ್ವಾಮಿ ನಾನೇ ಬೆಳಿಗ್ಗೆ ಕಷ್ಟಪಟ್ಟು ಬಂದೆ ರಾತ್ರಿ ಪರ್ಯಂತ ಇಲ್ಲೇ ಕೂತಿದ್ದೆ ನಾನಲ್ಲದೆ ಇನ್ಯಾರು ಮಾಡ್ತಾರೆ ನಾ ಮಾಡಿದ್ದು ನಿನಗರ್ಪಿತ ಅಂತ ದೇವರಿಗೆ ಕೊಟ್ಟರೆ ಆವಾಗ ನಮ್ಮ ಪಕ್ಕದಲ್ಲೇ ಇಲ್ಲೇ ಕೂತಿದ್ದಾರಲ್ವ ರಾಘವೇಂದ್ರ ಸ್ವಾಮಿಗಳು ಅವರು ಹೇಳುತ್ತಾ ಇದ್ದಾರೆ ಹಾಗೆ ಬಿಡಬೇಡ ಕೃಷ್ಣಾರ್ಪಣ ಬಿಡೋದು ಹಾಗಲ್ಲ ಅಂದರು ಮತ್ತೇಗೆ ನಿನಗೆ ಗೊತ್ತಾಗ್ತಾ ಇಲ್ಲ ನೀನೇ ಎಲ್ಲ ಮಾಡಿದ್ದೀಯ ನಾನೇ ಬಂದೆ ನಾನೇ ಕೂತೆ ನಾನೇ ಕೇಳಿದೆ ನಾನೇ ಉಂಡೆ ನಾನೇ ಹೋದೆ ಅಂತ ನಾನೇ ನಾನೇ ಅಂತ ಬರ್ತಾ ಇದೆಯಲ್ಲ ಇದು ಸರಿಯಲ್ಲ ಮತ್ತು ಇನ್ನು ಹೇಗೆ ಇದನ್ನು ನಾನು ಚಿಂತನೆ ಮಾಡಲಿ ಅಂದರೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಉತ್ತರ ಕೊಟ್ಟಿದ್ದು ಸ್ಪಷ್ಟವಾಗಿ ಕೊಡುತ್ತಾರೆ ನೋಡಯ್ಯ ನಿನ್ನೊಳಗೆ ಭಗವಂತ ನಿಂತು ವಿಶೇಷವಾಗಿ ಮಾಡಿ ಮಾಡಿಸಿದ್ದು ಅಂತ ಆ ಉತ್ತರವನ್ನು ಕೊಡುತ್ತಾ ಬರ್ತಾ ಇದ್ದಾರೆ ಅಲ್ಲೇ ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಯ್ಯ ನಿನ್ನ ಒಳಗೆ ಭಗವಂತ ನಿಂತು ನಿನ್ನ ಮೂಲಕ ಏನೇನು ಕರ್ಮಗಳು ಮಾಡಿಸ್ತಾನೆ ಆ ಕರ್ಮಗಳನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಬೇಕು ಇಲ್ಲಿ ಹೇಳುತ್ತಾ ಬರುತ್ತಾರೆ ರಾಘವೇಂದ್ರ ಸ್ವಾಮಿಗಳು ಒಂದು ಮಾತನ್ನು ಹೇಳುತ್ತಾರೆ ಆ ಮಾತನ್ನು ನೋಡಿದರೆ ಕರ್ಮಣಿ ಅಹಮೇವ ಸ್ವಾತಂತ್ರ್ಯನ ಕರೋಮಿ ನಾನೇ ಎಲ್ಲ ಕರ್ಮಗಳನ್ನು ಸ್ವತಂತ್ರವಾಗಿ ಮಾಡುತ್ತೇನೆ ಅಂತ ಅಭಿಮಾನವನ್ನು ಬಿಡು ಅಂದರು ಅರ್ಥ ಆಗಿಲ್ಲ ಅಂದವು ಅದಕ್ಕೆ ಹೇಳುತ್ತಾರೆ ನೋಡಪ್ಪ ನೀನು ಯಾವ ಕರ್ಮವನ್ನು ಸ್ವತಂತ್ರವಾಗಿ ಮಾಡಲಿಕ್ಕೆ ಆಗಲ್ಲ ನಿನ್ನೊಳಗೆ ಭಗವಂತ ಇದ್ದುಕೊಂಡು ನಿನ್ನಿಂದ ಸಕಲ ಕರ್ಮ ಮಾಡಿ ಮಾಡಿಸ್ತಾ ಇದ್ದಾನೆ ಅದನ್ನೇ ಸನ್ಯಾಸ ಕರ್ಮ ಸನ್ಯಾಸ ಅಂತ ಕರೀತಾ ಇದ್ದಾರೆ ಭಗವಾನ್ ಕೃಷ್ಣ ಏವ ಮಯಿ ಸ್ಥಿತ್ವ ನನ್ನೊಳಗೆ ನಿಂತು ಶ್ರೀಕೃಷ್ಣನೇ ನನ್ನೊಳಗೆ ನಿಂತು ಸರ್ವ ಕರ್ಮಾಣಿ ಕರೋತಿ ಇತಿ ಜ್ಞಾತ್ವ ಭಗವಂತನೇ ನನ್ನೊಳಗೆ ನಿಂತು ನನ್ನ ಇಂದ್ರಿಯಗಳಲ್ಲಿ ತನ್ನ ಇಂದ್ರಿಯಗಳನ್ನು ಇಟ್ಟು ನನ್ನ ಮೂಲಕ ಸಕಲ ಕರ್ಮಗಳನ್ನು ಮಾಡಿ ಮಾಡಿಸಿದ್ದಾನೆ ಆ ಕರ್ಮಗಳನ್ನು ಭಗವಂತನ ಪಾದಾರವಿಂದಕ್ಕೆ ಅರ್ಪಣೆ ಮಾಡೋದೇ ಸಕಲ ಕರ್ಮ ಸಮರ್ಪಣ ಅಂದರು ಇಲ್ಲಿ ಹೇಳುತ್ತಾ ಇದ್ದಾರೆ ನಹಂ ಕರ್ತ ಹರಿಹ್ಕರ್ತ ಅಂದಾಗ ನಾನು ಕರ್ತೃವಲ್ಲ ಭಗವಂತನೇ ಕರ್ತ ಅಂತ ಇಲ್ಲಿ ಹೇಳುತ್ತಾ ಇದ್ದಾರೆ ಆದರೆ ಶಾಸ್ತ್ರದಲ್ಲಿ ಹೇಳುತ್ತಾರೆ ಜೀವನೂ ಕರ್ತೃವೆ ಜೀವೋಪಿ ಕರ್ತ ಅಂದರು ಈ ವಿಷಯ ಸ್ವಲ್ಪ ನಿಮ್ಮ ತಿಳುವಳಿಕೆಗೆ ಬರುವಂತೆ ಒಂದು ದೃಷ್ಟ ಅಂತ ಕೊಡ್ತೇನೆ ಈ ಕರ್ತೃತ್ವ ಅಂದರೆ ಏನು ಹೇಳಿದನಲ್ವ ತಿಳಿಯೋದು ಇಚ್ಛಾ ಪಡೋದು ಪ್ರಯತ್ನ ಮಾಡೋದು ಈ ಮೂರು ಸೇರಿದರೆ ಅದನ್ನು ಕರ್ತೃತ್ವ ಅಂದರು ಅವಾಗ ಹೇಳಿದರು ದೇವರು ಕರ್ತೃವೇ ಜೀವನೂ ಕರ್ತೃವೇ ಅಂದರೆ ಇಬ್ಬರೂ ತಿಳಿಯಲಿಕ್ಕಾಗುತ್ತೆ ಇಚ್ಛಾ ಪಡಲಿಕ್ಕಾಗುತ್ತೆ ಪ್ರಯತ್ನ ಮಾಡಲಿಕ್ಕಾಗುತ್ತೆ ಅಂದರೆ ಅಲ್ಲಿ ಇಷ್ಟು ವ್ಯತ್ಯಾಸ ಏನು ತಿಳಿಯುವ ಧರ್ಮ ಇಚ್ಛಾ ಪಡುವ ಧರ್ಮ ಪ್ರಯತ್ನ ಮಾಡುವ ಧರ್ಮ ಈ ಮೂರು ಧರ್ಮಗಳು ಎಲ್ಲಿ ಇರುತ್ತೋ ಆ ಮೂರು ಧರ್ಮಗಳನ್ನು ಸೇರಿಸಿದರೆ ಅದನ್ನು ಕರ್ತೃತ್ವ ಅಂತ ಕರೆದು ಕರ್ತೃತ್ವಂ ನಾಮ ತದ್ಧರ್ಮವತ್ವ ಅಂದರೆ ಜ್ಞಾನ ಇಚ್ಛಾ ಕೃತಿ ಮತ್ವ ರೂಪ ಧರ್ಮವತ್ವ ನೋಡಿ ಜೀವನಲ್ಲಿ ಒಂದು ಧರ್ಮವಿದೆ ಜೀವನಲ್ಲಿರುವ ಧರ್ಮ ಯಾವುದು ಅಂದರೆ ತಿಳಿಯಬಲ್ಲ ತಿಳಿಯುವ ಧರ್ಮವಿದೆ ಇಚ್ಛಾಪಡುವ ಧರ್ಮವಿದೆ ಪ್ರಯತ್ನ ಮಾಡುವ ಧರ್ಮವಿದೆ ಜೀವನಲ್ಲಿ ದೇವರಲ್ಲಿ ದೇವರಲ್ಲೂ ಸಹ ತಿಳಿಯುವ ಧರ್ಮವಿದೆ ಇಚ್ಛಾ ಪಡುವ ಧರ್ಮವಿದೆ ಪ್ರಯತ್ನ ಮಾಡುವ ಧರ್ಮವಿದೆ ಹಾಗಾದರೆ ಇಬ್ಬರೂ ಒಂದೇ ಆದರಲ್ಲ ಅದಕ್ಕೆ ಹೇಳಿದರು ಈ ಧರ್ಮ ಇದ್ದರೂ ದೇವರಲ್ಲಿ ಸ್ವಾತಂತ್ರ್ಯ ಶಕ್ತಿ ಇದೆ ಜೀವನಲ್ಲಿ ಸ್ವಾತಂತ್ರ್ಯ ಶಕ್ತಿ ಇಲ್ಲ ಒಂದು ದೃಷ್ಟ ಅಂತ ನೋಡಿದರೆ ಎರಡು ಫ್ಯಾನ್ಗಳಿವೆ ಯಾರೋ ಒಬ್ಬರಿಗೆ ಹೇಳಿದರು ಎಲ್ಲ ಕರೆಂಟೇ ಮಾಡೋದು ಅಂತ ಏನು ಮಾಡುತ್ತೆ ಕರೆಂಟು ಫ್ಯಾನನ್ನು ತಿರುಗಿಸೋದು ಯಾವುದು ಕರೆಂಟೆ ಲೈಟು ಬೆಳಗುವಂತೆ ಮಾಡೋದು ಯಾವುದು ಕರೆಂಟೆ ಅದಕ್ಕೆ ಕೇಳಿದವ ಅಂದ ಹೌದಾ ಕರೆಂಟೇ ಎಲ್ಲವೂ ಮಾಡುತ್ತಾ ಕರೆಂಟೇ ಫ್ಯಾನನ್ನು ತಿರುಗಿಸುತ್ತೆ ಕರೆಂಟೇ ಲೈಟನ್ನು ಬೆಳಗುವಂತೆ ಮಾಡುತ್ತೆ ಬಲ್ಬನ್ನು ಅಂದರೆ ಹಾಗಾದರೆ ಕರೆಂಟು ಫ್ಯಾನನ್ನು ಬೆಳಗುವಂತೆ ಮಾಡಲಿ ಲೈಟನ್ನು ತಿರುಗುವಂತೆ ಮಾಡಲಿ ಅವಾಗ ಹೇಳಿದ್ರು ಕರೆಂಟು ಮಾಡೋ ಕೆಲಸ ಇಷ್ಟೇ ಈ ಫ್ಯಾನಲ್ಲಿ ತಿರುಗುವ ಧರ್ಮವಿದೆ ಮೆಕ್ಯಾನಿಸಮ್ ಲೈಟಲ್ಲಿ ಬೆಳಗುವ ಧರ್ಮವಿದೆ ಕರೆಂಟು ಮಾಡೋದಿಷ್ಟೇ ಅದರ ಅದರ ಧರ್ಮ ಹೊರಗೆ ಹಾಕುತ್ತೆ ಹೌದಲ್ವೇ ಕರೆಂಟ್ ಏನು ಮಾಡುತ್ತೆ ಫ್ಯಾನನ್ನು ತಿರುಗುವಂತೆ ಮಾಡುತ್ತೆ ಯಾಕೆ ಫ್ಯಾನಲ್ಲಿ ತಿರುಗೋ ಧರ್ಮವಿದೆ ವೈಂಡಿಂಗ್ ಇದೆ ಹಾಗೆ ಲೈಟಲ್ಲಿ ಬೆಳಗುವ ಧರ್ಮವಿದೆ ಆ ಧರ್ಮವನ್ನು ಹೊರಗೆ ತರುತ್ತೆ ಕರೆಂಟಿನ ಕೆಲಸ ಇಲ್ಲದ್ದನ್ನು ಹಾಕೋದಲ್ಲ ಇದ್ದದ್ದನ್ನು ಹೊರಗೆ ಹಾಕೋದು ಹೌದು ತಾನೇ ಈಗ ಇಲ್ಲಿಗೆ ಬರೋಣ ಎರಡು ಫ್ಯಾನುಗಳಿವೆ ಎರಡೂ ಫ್ಯಾನಲ್ಲಿ ಒಳಗೆ ವೈರ್ ಇದೆಯಲ್ಲ ವೈಂಡಿಂಗ್ ತಾನಾಗಿ ಇದೆ ಒಂದು ಫ್ಯಾನಿಗೆ ಒಂದು ಬ್ಯಾಟ್ರಿ ಇದೆ ಇನ್ನೊಂದು ಫ್ಯಾನು ಮಾಮೂಲ್ ಲೈನ್ ಕನೆಕ್ಷನ್ ಕೊಟ್ಟಿದ್ದಾರೆ ಈ ಲೈನಲ್ಲಿ ಕರೆಂಟ್ ಬಂದರೆ ಒಂದು ಫ್ಯಾನ್ ನಡೆಯುತ್ತೆ ಕರೆಂಟ್ ಇಲ್ಲದಿದ್ದರೆ ನಿಂತು ಹೋಗುತ್ತೆ ಇನ್ನೊಂದು ಫ್ಯಾನು ಒಳಗೆ ಬ್ಯಾಟ್ರಿ ಇಟ್ಟದ್ದಕ್ಕೆ ಯಾವಾಗೂ ತಿರುಗ್ತಾನೆ ಇದೆ ಹಾಗಾದರೆ ಈ ಎರಡೂ ಫ್ಯಾನುಗಳು ನೋಡಿದಾಗ ಎರಡರಲ್ಲೂ ಒಂದೇ ಮೆಕ್ಯಾನಿಸಮ್ ತಿರುಗುವ ಮೆಕ್ಯಾನಿಸಮ್ ಇದೆ ಅವತ್ತು ತಾನೆ ಎರಡರಲ್ಲೂ ತಿರುಗುವ ಮೆಕ್ಯಾನಿಸಮ್ ಇದೆ ಆದರೆ ಒಂದಕ್ಕೆ ತಾನಾಗಿ ತಿರುಗುವ ತಾಕತ್ತಿಲ್ಲ ಕರೆಂಟ್ ಬಂದರೆ ತಿರುಗುತ್ತೆ ಇಲ್ಲದಿದ್ದರೆ ಇಲ್ಲ ನಿಂತಿರುತ್ತೆ ಆದರೆ ಇನ್ನೊಂದು ಫ್ಯಾನ್ ಹೇಗಿದೆ ಒಳಗೆ ಬ್ಯಾಟ್ರಿ ಇದೆ ತಾನಾಗಿ ತಿರುಗ್ತಾನೆ ಇರುತ್ತೆ ದೇವರು ಜೀವ ಎರಡು ಈ ಥರ ಈ ತಿರುಗುವ ಧರ್ಮ ಅಂದರೆ ತಿಳಿಯೋದು ಇಚ್ಛಾ ಪಡೋದು ಪ್ರಯತ್ನ ಮಾಡೋದು ಅನ್ನೋದು ಧರ್ಮ ಅದು ದೇವರಲ್ಲೂ ಇದೆ ಜೀವನಲ್ಲೂ ಇದೆ ಜೀವನಿಗೆ ಕರೆಂಟ್ ಕನೆಕ್ಷನ್ ಇಲ್ಲ ಸ್ವಾತಂತ್ರ್ಯ ಶಕ್ತಿ ಇಲ್ಲ ದೇವರಿಗೆ ಯಾವಾಗೂ ಇನ್ಬಿಲ್ಟ್ ಬ್ಯಾಟ್ರಿ ಇದೆ ಸ್ವಾತಂತ್ರ್ಯ ಶಕ್ತಿ ಇದೆ ಅದಕ್ಕೆ ಹೀಗೆ ದೇವರು ತಾನಾಗಿ ತಿಳಿಯಬಲ್ಲ ತಾನಾಗಿ ಇಚ್ಛ ಪಡಬಲ್ಲ ತಾನಾಗಿ ಪ್ರಯತ್ನ ಮಾಡಬಲ್ಲ ಭಗವಂತ ಜೀವ ತಾನಾಗಿ ತಿಳಿಯಲಾರ ತಾನಾಗಿ ಇಚ್ಛಾ ಪಡಲಾರ ತಾನಾಗಿ ಪ್ರಯತ್ನ ಮಾಡಲಾರ ಇಬ್ಬರೂ ಹೀಗಿದ್ದಾಗ ಈಗ ಜೀವರಾಶಿಯಿಂದ ಅವರ ಧರ್ಮ ಪ್ರಕಟ ಆಗಬೇಕು ಎಲ್ಲರೂ ತಿಳಿಯಬೇಕು ಎಲ್ಲರೂ ಇಚ್ಛಾ ಪಡಬೇಕು ಎಲ್ಲರೂ ಪ್ರಯತ್ನ ಮಾಡಬೇಕು ಆದರೆ ಆ ಇಚ್ಛಾ ಪಡಲಿಕ್ಕೆ ತಿಳಿಯಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಎಲ್ಲರಲ್ಲಿ ಧರ್ಮ ಇದ್ದರೂ ಸ್ವಾತಂತ್ರ್ಯ ಶಕ್ತಿ ಇಲ್ಲ ಏನು ಮಾಡಬೇಕು ಅದಕ್ಕೆ ದೇವರು ಹೀಗೆ ಆಲೋಚನೆ ಮಾಡಿದ್ದು ಈ ಜೀವರಲ್ಲಿ ನಾನು ನಿಲ್ಲುತ್ತೇನೆ ಜೀವರಲ್ಲಿ ನಾನು ನಿಲ್ಲುತ್ತೇನೆ ಅವರಿಗೆ ತಿಳುವಳಿಕೆ ಬರಬೇಕಲ್ವಾ ತಿಳುವಳಿಕೆ ನಾನು ತಂದು ಕೊಡ್ತೇನೆ ಅವರು ಇಚ್ಛಾ ಪಡಬೇಕಲ್ವ ಅವರಿಗೆ ಇಚ್ಛಾ ನಾನು ಕೊಡ್ತೇನೆ ಅಲ್ಲ ಅವರಿಂದ ಪ್ರಯತ್ನ ಆಗಬೇಕಲ್ವ ನಾನು ಅವರ ಮೂಲಕ ಪ್ರಯತ್ನ ಮಾಡಿಸ್ತೇನೆ ಇದು ದೇವರು ನಮ್ಮಲ್ಲಿ ನಿಂತು ನಮಗೆ ತಿಳಿಸಿ ನಮಗೆ ಇಚ್ಛೆಯನ್ನು ಹುಟ್ಟಾಕಿ ನಮ್ಮಿಂದ ಕಾರ್ಯವನ್ನ ಮಾಡಿಸ್ತಾನೆ ಇಲ್ಲಿ ಜೀವ ಕರ್ತ ಹೌದಾ ಅಲ್ಲವಾ ಹೌದು ಹೇಗೆ ಕರ್ತ ಮಾಡುತ್ತಾನೆ ಈಗ ನೋಡಿ ಒಂದು ಚಿಕ್ಕ ದೃಷ್ಟ ಅಂತ ಕೊಡುತ್ತೇನೆ ಮಗನ ಅಕ್ಷರಾಭ್ಯಾಸ ಬೋರ್ಡ್ ಹಾಕಿದ್ದಾರೆ ಆ ಹೆಸರು ಏನೋ ಹಾಕಿದ್ದಾರೆ ಮಗನ ಅಕ್ಷರಾಭ್ಯಾಸ ಅಂತ ಹಾಕಿದ್ದಾರೆ ಹಾಕಿದಾಗ ನಡೆದದ್ದೇನು ಅಪ್ಪ ಕೂತಿದ್ದಾನೆ ಮಗ ಕೂತಿದ್ದಾನೆ ಅಪ್ಪನ ತೊಡೆಯ ಮೇಲೆ ಮಗ ಇದ್ದಾನೆ ಅಪ್ಪ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾನೆ ಹೇಗೆ ನೋಡಿ ಅಕ್ಷರಾಭ್ಯಾಸ ಕಾಲಕ್ಕೆ ಮಗುವಿಗೆ ಅಕ್ಷರಾಭ್ಯಾಸ ಅಂದರೆ ಏನು ಅಂತ ಗೊತ್ತಿಲ್ಲ ಹೌದೋ ಇಲ್ವೋ ಯಾವ ಮಗುವಿಗೂ ಅಕ್ಷರಾಭ್ಯಾಸದ ಪರಿಚಯವಿರಲ್ಲ ಅಪ್ಪ ಹಲಿಗೆ ತಂದ ಮಗನ ಕೈಗೆ ಕೊಟ್ಟ ಮಗ ಹಿಡದೇ ಇಲ್ಲ ಯಾಕೆ ಹಿಡಿಬೇಕು ಅಂತ ಗೊತ್ತಿಲ್ಲ ಆ ಬರೆಯುವ ಬಳಪ ತಂದ ಸ್ಲೇಟ್ ಪೆನ್ಸಿಲ್ ಕೈಗೆ ಕೊಟ್ಟ ಇವ ಬಿಟ್ಟ ಅದಕ್ಕೆ ಅಪ್ಪ ನೋಡಿದ ತನ್ನ ಕೈಯಲ್ಲಿ ಮಗನ ಕೈಯನ್ನ ಹಿಡದ ಇದು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ವಿಷಯ ಅರ್ಥ ಆಗುತ್ತೆ ಹಾ ಇದು ಹೇಳಲಿಕ್ಕಿಂತ ಮೊದಲು ಒಂದು ವಿಷಯ ಅರ್ಥ ಮಾಡಿಸ್ತೇನೆ ಪ್ರವಚನ ಕಾಲಕ್ಕೆ ನಾವು ಗಂಭೀರವಾಗಿ ಇರುತ್ತೇವೆ ಅಲ್ವಾ ಯಾಕೆ ಪ್ರವಚನ ಮಾಡೋದು ಪ್ರವಚನಕಾರರ ಕರ್ತವ್ಯ ಅವರು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಕೂತವರು ನಾವು ಕೂಡಬೇಕಾಗಿದ್ದು ಕರ್ತವ್ಯ ಅಷ್ಟೇ ಅದು ಕೇಳಲೇಬೇಕು ಅಂತ ನಿಯಮವಿಲ್ಲ ಅಲ್ವಾ ಅವರೇನೋ ಹೇಳಿಕೊಂಡು ಹೋಗ್ತಿರ್ತಾರೆ ನಾವೊಂದು ಚೂರು ಕೂತರೆ ಅದೇನೋ ಪುಣ್ಯ ಬರುತ್ತೆ ಅಂತ ಹೇಳಿದ್ರು ಆ ಪುಣ್ಯ ಎಲ್ಲಿ ಬರುತ್ತೋ ಎಲ್ಲಿ ಸ್ಟಾಕ್ ಆಗುತ್ತೋ ಗೊತ್ತಿಲ್ಲ ಒಟ್ಟಾರೆ ಕೂತು ಹೋದರೆ ಸಾಕು ಕಾರ್ಯಕ್ರಮ ಸಾರ್ಥಕ ಅಲ್ವಾ ಅಲ್ಲ ಈಗ ಏನು ವಿಷಯ ಬರ್ತಾ ಇದೆ ನಿಮಗೆ ದಾವಣಗೆರೆಯಲ್ಲಿರುವಂಥ ನಿಮಗೆ ಜೀವನದಲ್ಲಿ ಗೋಲ್ಡನ್ ಚಾನ್ಸ್ ಇದು ಗೋಲ್ಡನ್ ಆಪರ್ಚುನಿಟಿ ರಾಘವೇಂದ್ರ ಸಪ್ತಾಹದ ಮೂಲಕ ಈ ವಿಷಯದ ಮೂಲಕ ಬರ್ತಾ ಇದೆ ಒಂದು ಹೇಳ ಏನು ಇವಾಗ ವಿಷಯ ಬರ್ತಾ ಇದೆ ಇದು ತಿಳಿದರೇನೆ ನಮ್ಮ ಬದುಕು ಸಾರ್ಥಕ ಇದು ತಿಳಿಯದಿದ್ದರೆ ಏನೆಲ್ಲ ಇದ್ದರೂ ನಿರರ್ಥಕ ಆಗಿಬಿಡುತ್ತೆ ಅಂಥ ಪ್ರಾಣದಂಥ ವಿಚಾರ ಇದು ಯಾವುದೋ ಒಂದು ಗಂಭೀರವಾದ ವಿಚಾರ ಅಂತ ಗಂಭೀರವಾಗಿ ಕೇಳಿ ಹೋಗಬೇಡಿ ಚೂರು ಮುಖದಲ್ಲಿ ಸಂತೋಷ ಕಾಣಿಸಲಿ ಇದು ನಮಗೆ ಸಂಬಂಧಪಟ್ಟ ವಿಷಯ ನಾವಾಗಿ ಇದಕ್ಕೆ ಸ್ಪಂದನೆ ಮಾಡಬೇಕು ಇದು ನಮ್ಮ ಜೀವನದಲ್ಲಿ ಬೇಕಾಗಿದ್ದು ಅನ್ನೋದು ನಮ್ಮ ಮನಸ್ಸಿಗೆ ಬರಲಿ ಹೌದಲ್ವಾ ಸರಿ ಇನ್ನು ಮುಂದಕ್ಕೆ ಹೋದರೆ ದಿನಾಗಲೂ ದೇವರಿಗೆ ಕೃಷ್ಣಾರ್ಪಣ ಕೃಷ್ಣಾರ್ಪಣ ಅಂತ ಬಿಡ್ತಾ ಇದ್ದೀರಾ ಇಲ್ವಾ ಯಾಕೋ ದಾವಣಗೆರೆಯಲ್ಲಿ ಜನರ ಸ್ಪಂದನೆ ಕಾಣತಾ ಇಲ್ಲ ಪ್ರವಚನಕಾರರ ಮಾತಿಗೆ ಯಾರ ಮುಖದಲ್ಲೂ ಆನ್ಸರ್ ಬರ್ತಾ ಇಲ್ಲ ನಾವೊಂದು ಪ್ರಶ್ನೆ ಕೇಳಿದೆ ಕೇಳ್ತಾ ಇದೆಯಾ ಎಲ್ಲರಿಗೂ ಎಲ್ಲರೂ ಕೇಳ್ತಾ ಇದೆಯಾ ಅಲ್ಲ ನೀವು ನಂಗೆ ಕೇಳಿಸ್ತಾ ಇಲ್ಲ ಸ್ವಲ್ಪ ಜೋರಾಗಿ ಮಧ್ಯಾಹ್ನ ಊಟ ಜನ ಹಾಕಿದ್ದಾರೆ ಯಾವ ಪೂರಿ ಸ್ವಾಮಿ ಬಾದಾಮ್ ಪುರಿ ಅದು ಒಳ್ಳೆ ಪೂರಿ ಹಾಕಿದ್ದಾರೆ ಚೆನ್ನಾಗಿ ಊಟ ಹಾಕಿದ್ದಾರೆ ಮತ್ತು ಅದರ ಶಕ್ತಿ ಕಾಣಿಸ್ತಾ ಇಲ್ಲ ಬಿಸಿಲು ಜಾಸ್ತಿ ಅಂತ ಕಾಣುತ್ತೆ ಸರಿ ಏನು ಹೇಳಿದೆ ದಿನಾಗೂ ಕೃಷ್ಣಾರ್ಪಣ ಬಿಡ್ತಾ ಇದ್ದೀರಾ ಅಲ್ಲ ಅಲ್ಲಿಂದ ಏನು ಕಾಣಿಸ್ತಾ ಕೇಣಿಸ್ತಾ ಇಲ್ಲ ಬಿಡ್ತಾ ಇದ್ದೀರಾ ಶ್ರೀ ಕೃಷ್ಣಾರ್ಪಣ ಮಸ್ತು ಏನಂತ ಬಿಡ್ತಾ ಇದ್ದೀರಾ ನಾ ಮಾಡಿದೆ ನೀನು ತಗೋ ಅಂತ ಬಿಡ್ತಾ ಇದ್ದೀರಾ ಅಷ್ಟು ಬಿಟ್ಟರೆ ಸಾಕಂತೆ ಏನಾಗುತ್ತೆ ಸಾವಿರಾರು ನೀಚ ಜನ್ಮಗಳು ಬರುತ್ತೆ ಹುಳ ಹುಪ್ಪಟಿಯಾಗಿ ಹುಟ್ಟಬೇಕಾಗಿ ಬರುತ್ತೆ ಮತ್ತೆ ಕೊಡಬೇಕು ನೀ ಮಾಡಿಸಿದ್ದು ಸ್ವಾಮಿ ನಿನಗರ್ಪಿತ ಅಂತ ಕೊಡಬೇಕು ಇಲ್ಲದಿದ್ದರೆ ಇಷ್ಟು ಬೆಳಗ್ಗಿಂದ ರಾತ್ರಿ ಪರ್ಯಂತ ಏನು ಆ ಸೀಟೆಲ್ಲ ಸೌದ ಹೋಗ ಹಂಗೆ ಕೂತರೂ ಕೂಡ ಆ ಪುಣ್ಯ ಬರಲ್ಲ ಪಾಪ ಬರುತ್ತೆ ಅಲ್ವಾ ಆದ್ದರಿಂದ ಕೇವಲ ಪುಣ್ಯಕರ್ಮಗಳನ್ನು ಮಾಡಿದರೆ ಸಾಲದು ಬುಡ ತೆಳಕೊಂಡು ಮಾಡಬೇಕು ಹೇಗೆ ಮಾಡಬೇಕು ಹೇ ಸ್ವಾಮಿ ನೀ ಮಾಡಿ ಮಾಡಿಸ್ತಾ ಇದ್ದೀಯಾ ಎಂಬ ಎಚ್ಚರ ಇರಬೇಕು ಅದನ್ನೇ ವಿಜಯದಾಸರು ಈ ಎಲ್ಲ ಕನ್ನಡದ್ದನ್ನು ಅಂದರೆ ಸಂಸ್ಕೃತದ್ದನ್ನು ಕನ್ನಡದಲ್ಲಿ ಕೊಡುತ್ತಾರೆ ನೀ ತಿಳಿಸಿದರೆ ತಿಳಿವೆ ಕನ್ನಡ ಅರ್ಥ ಆಗುತ್ತಾ ನೀ ತಿಳಿಸಿದರೆ ತಿಳಿವೆ ನೀ ಮರೆಸಿದರೆ ಮರೆವೆ ನೀ ನಡೆಸಿದರೆ ನಡೆವೆ ನೀ ನುಡಿಸಿದರೆ ನುಡಿವೆ ಹರಿಯೇ ನೀನಲ್ಲದೆ ಇನ್ಯಾವುದು ಇಲ್ಲ ಹೇಳುತ್ತಾರೆ ನೀನಲ್ಲದೆ ಆ ಬಲ್ಲೆನೆ ಒಂದಕ್ಷರ ನುಡಿಯಲಿಕ್ಕಾಗುತ್ತೆ ಒಂದು ಶ್ವಾಸ ಬಿಡಲಿಕ್ಕಾಗತ್ತೇನೋ ಮಹಾರಾಯ ನೀನೇ ನನ್ನಲ್ಲಿ ನಿಂತಿದ್ದೀಯ ತತ್ವಾಭಿಮಾನಿ ದೇವತೆಗಳನ್ನು ನನ್ನಲ್ಲಿ ಇಟ್ಟಿದ್ದೀಯ ಅವರ ಮೂಲಕ ನನ್ನ ಎಲ್ಲ ಕಾರ್ಯ ಮಾಡಿಸ್ತಾ ಇದ್ದೀಯ ಅದಕ್ಕೆ ದೃಷ್ಟಾಂತ ಮತ್ತು ಬರೋಣ ಉಪನಯನಕ್ಕೆ ಮಗ ಹಲಿಗೆಯನ್ನು ಹಿಡಿತಾ ಇಲ್ಲ ಅಪ್ಪ ಏನು ಮಾಡಿದ ತನ್ನ ಕೈ ಮೂಲಕ ಮಗನ ಕೈಯನ್ನು ಹಿಡಿದ ಹಲಿಗೆಯನ್ನು ಮಗನ ಕೈಯಲ್ಲಿಟ್ಟ ಮಗನ ಕೈಯನ್ನು ತಾನು ಅದುಮಿದ ಒಟ್ಟಾರೆ ಹಿಡದ ಯಾರು ಅಪ್ಪ ಆದರೆ ಅಪ್ಪನೇ ಹಿಡದಿಲ್ಲ ಮಧ್ಯದಲ್ಲಿ ಮಗನ ಕೈಯೂ ಇದೆ ಹಾಗೆ ಬರೆಯುವಂಥ ಸ್ಲೇಟ್ ಪೆನ್ಸಿಲ್ ಅದರ ಮೇಲೆ ಮಗನ ಕೈ ಇಟ್ಟ ಮಗನ ಕೈ ಮೇಲೆ ತನ್ನ ಕೈ ಇಟ್ಟ ತಾನೇ ಮಗನ ಕೈಯ ಮೂಲಕ ಹಿಡದ ಹೌದಾ ಹಾಗಾದರೆ ನಿಜವಾಗಿ ಹಲಿಗೆ ಯಾರು ಅಪ್ಪ ಬಳಪ ಹಿಡದದ್ಯಾರು ಅಪ್ಪ ಮಧ್ಯದಲ್ಲಿ ಯಾರ ಕೈ ಇದೆ ಮಗನ ಕೈ ಇದೆ ಬರದ ಯಾರು ಬರೆದಿದ್ದು ಅಪ್ಪನೇ ಮಗನಿಗೆ ಬರೀಬೇಕು ಅಂತಲೇ ಗೊತ್ತಿಲ್ಲ ಹೌದಾ ಅಪ್ಪನೇ ಬರದ ಮತ್ತು ಅಕ್ಷರಾಭ್ಯಾಸ ಯಾರದ್ದು ಅಪ್ಪಂದ ಮಗಂದ ಅಲ್ಲಿ ಬೋರ್ಡ್ ಹಾಕ್ಬೇಕಾಗಿತ್ತು ಏನಂತ ಅಪ್ಪನ ಅಕ್ಷರಾಭ್ಯಾಸ ಅಂತ ಹಾಕ್ಬೇಕಾಗಿತ್ತು ಮಗನ ಅಕ್ಷರಾಭ್ಯಾಸ ಅಂದರು ಯಾಕೆ ಅಂದರು ನೋಡಿ ಬರದದ್ದು ಅಪ್ಪ ಆದರೂ ತಿಳುವಳಿಕೆ ಯಾರಿಗೆ ಬಂತು ಮಗನಿಗೆ ಬಂತು ಮಗನ ಮೂಲಕ ಮಗನ ಕೈಯನ್ನು ಹಿಡಿದು ಆ ಅಪ್ಪ ಬರದದ್ದಕ್ಕೆ ಬರೆದದ್ದಕ್ಕಲ್ಲ ಬರೆಸಿದ್ದಕ್ಕೆ ಬರೆಸಿದ್ದಕ್ಕೆ ಫಲ ಯಾರಿಗೆ ಮಗನಿಗೆ ಬಂತು ಆದ್ದರಿಂದ ಅಕ್ಷರಾಭ್ಯಾಸ ಯಾರದ್ದು ಮಗನದ್ದೇ ಯಾಕೆ ಅಕ್ಷರಾಭ್ಯಾಸದಿಂದ ಏನು ಫಲ ಬರಬೇಕೋ ಅದು ಅಪ್ಪನಿಗೆ ಬೇಕಾಗಿಲ್ಲ ಮಗನಿಗೆ ಬೇಕಾಗಿದೆ ಮಗನಿಗಾಗಿ ಅಪ್ಪ ಮಾಡಿಸಿದ್ದು ಮಗನಿಗೆ ಫಲ ಬಂತು ಅದಕ್ಕೆ ಅಕ್ಷರಾಭ್ಯಾಸ ಮಗನದ್ದೆ ಹಾಗೆ ದೇವರು ಇಲ್ಲಿ ಅಪ್ಪನಿಗೆ ಮಗನ ಕೈಯನ್ನ ಹೊರಗಿಂದ ಹಿಡಿತಾನೆ ಒಳಗಿಂದ ಹಿಡೀಲಿಕ್ಕಾಗಲ್ಲ ಅವನೇನು ಪಿಶಾಚಿ ಅಲ್ಲ ಅಲ್ವೇ ಮ ಅಪ್ಪ ಮಗನ ಒಳಗೆ ತೂರಿ ಹಿಡೀಲಿಕ್ಕಾಗಲ್ಲ ಹೊರಗಿಂದ ಹಿಡಿತಾನೆ ದೇವರಿಗೆ ಹಾಗಲ್ಲ ಒಳಗೆ ತೋರುತ್ತಾನೆ ಏನಿದ್ದರೂ ತೋರುತ್ತಾನೆ ನಮ್ಮೊಳಗೆ ತೂರಿದ್ದಾನೆ ನಮ್ಮ ಕೈಯನ್ನು ಹಿಡಿದಿದ್ದಾನೆ ಹೇಗೆ ನಮ್ಮ ಕೈ ಒಳಗೆ ದೇವರ ಕೈ ನಮ್ಮ ತಲೆಯಲ್ಲಿ ದೇವರ ತಲೆ ನಮ್ಮ ಕಾಲಲ್ಲಿ ದೇವರ ಕಾಲು ಇಡೀ ಶರೀರ ವ್ಯಾಪಿಸಿದ್ದಾನೆ ಭಗವಂತ ಇದನ್ನು ಸಂಸ್ಕೃತದಲ್ಲಿ ಬೇಕಾ ಅರಣ್ಯಕಾಚಾರ್ಯ ಹೇಳುತ್ತಾರೆ ಆಚಾರ್ಯ ಹೇಳಿದ್ದನ್ನೇ ಹೇಳುತ್ತಾರೆ ಹಾಸ್ಯೇ ಹಾಸ್ಯಮಿತಿ ಕ್ರಮಾತ್ ಮುಖದಲ್ಲಿ ಮುಖ ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಇಟ್ಟು ದೇವರು ನಿಂತಿದ್ದಾರೆ ಏನು ಮಾಡಿಸ್ತಾ ಇದ್ದಾರೆ ನಮ್ಮಿಂದ ಸಕಾಲ ಕಾರ್ಯ ಮಾಡಿಸ್ತಾ ಇದ್ದಾರೆ ಕನ್ನಡದಲ್ಲಿ ಬೇಕಾ ಶೇಷದಾಸರು ಹೇಳುತ್ತಾರೆ ವದನದ ಮೇಲೆ ವದನ ಶ್ರೋತ್ರದ ಮೇಲೆ ಶ್ರೋತ್ರ ನಯನದ ಮೇಲೆ ನಯನ ಈ ಇಕ್ರಮದಿಂದಲೀ ತನು ಸಮಸ್ತದಲ್ಲಿ ಹರಿ ತನ್ನ ಅಂಗದಿಂದ ಅನುಸಾರವಾಗಿ ಆಶ್ರಯವಾಗಿಪ್ಪ ಕ್ಷೋಣಿಯೊಳಗೆ ಈ ರೂಪ ಅನಪೇಕ್ಷದಿಂದ ತನುವ ನಿಲ್ಲ ದಯ್ಯ ವಿಧಿಗಾದರೂ ಎಲ್ಲ ಜೀವರಾಶಿಯ ಶರೀರದಲ್ಲಿ ದೇವರೇ ನಿಂತು ಪ್ರತಿಯೊಂದು ಕೈ ಕಾಲು ಕದಲಿಸೋದು ಮೊದಲುಕೊಂಡು ಬೇಡ ರೀ ಇನ್ಯಾವುದು ಉಸಿರಾಟ ಮೊದಲುಕೊಂಡು ದೇವರೇ ಮಾಡಿಸ್ತಾ ಇದ್ದಾನೆ ಸರಿ ಹಾಗಾದರೆ ಏನಂತ ಸಮರ್ಪಣೆ ಮಾಡೋಣ ನಮ್ಮೊಳಗೆ ದೇವರು ನಿಂತು ಮಾಡಿಸ್ತಾ ಇದ್ದಾನೆ ಮತ್ತು ತಲೆಯಲ್ಲಿ ಹುಳ ಯಾಕ್ರೀ ದೇವರು ನಮ್ಮೊಳಗೆ ನಿಂತು ಮಾಡಿಸ್ಬೇಕು ನಾವೇ ಮಾಡ್ಕೋತೀವಲ್ಲ ಅಲ್ವಾ ಏನು ಬೆಳಿಗ್ಗೆ ಎದ್ದು ನಾವೇನು ಸ್ಟವ್ ಮೇಲೆ ಕಾಫಿನೋ ಹಾಲೋ ಕುಡಿತೀವಲ್ಲ ಅದು ದೇವರು ಮಾಡಿಸ್ತಾ ಇದ್ದಾರಾ ಇಲ್ಲಲ್ಲ ನಾವೇ ಮಾಡ್ಕೋತಾ ಇದ್ದೀವಿ ಊಟ ಯಾರಿಗೆ ಮಾಡಿದು ದೇವರ ನೀವ ನೀವೇ ತಾನೇ ಮತ್ತು ನಮ್ಮ ಕೆಲಸ ಮಾಡ್ಕೊಳ್ಳಿಕ್ಕೆ ದೇವರು ಯಾಕೆ ಅಂತ ಹೌದು ತಾನೆ ಅದಕ್ಕೆ ಮೂಲ ಕುಠಾರ ಹಾಕ್ತಾರೆ ನಮ್ಮ ಮಧ್ವರಾಯರು ಗೀತ ಭಾಷ್ಯ ತಾತ್ಪರ್ಯಗಳಲ್ಲಿ ಅದ್ಭುತವಾದ ಅರ್ಥಗಳನ್ನು ಹೇಳ್ತಾರೆ ಒಂದೇ ಮಾತಿನಿಂದ ನಮಗೆ ಬರುವ ಸಕಲ ಸಂದೇಹಗಳನ್ನು ಕತ್ತರಿಸಿ ಹಾಕ್ತಾರೆ ನಹಿ ಪ್ರತಿಬಿಂಬ ಕ್ರಿಯಾ ಪ್ರತಿಬಿಂಬಕ್ಕೆ ಕ್ರಿಯೆ ಅನ್ನೋದೇ ಇಲ್ಲ ಸ್ವತಂತ್ರವಾದ ಕ್ರಿಯೆ ಇಲ್ಲ ಬಿಂಬಕ್ರಿಯೇವ ಕ್ರಿಯಾವಾನ್ ಬಿಂಬನ ಕ್ರಿಯೆಯಿಂದಲೇನೆ ಆಗುತ್ತೆ ಸ್ವಲ್ಪ ಅರ್ಥ ಮಾಡಿಸ್ತೇನೆ ಸ್ವಲ್ಪ ಐದು ನಿಮಿಷ ಕದಿಬೋದ ಸ್ವ ಒಂದು ಐದು ನಿಮಿಷ ನೋಡಿ ದಾಸರು ಬಂದರು ಮಧ್ಯದಲ್ಲಿ ಏನಪ್ಪ ವಿಷಯ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅಂದರು ಏನೋ ರೀ ನಮ್ಮೊಳಗೆ ದೇವರು ತೂರಿ ನಮ್ಮಿಂದ ಏನೋ ಮಾಡಿಸಿಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಇದು ನಮಗಷ್ಟು ಜೀರ್ಣ ಆಗುವಲ್ದು ಹೌದಾ ನಿಮ್ಮ ಭಾಷೆಯಲ್ಲಿ ಹೇಳಿದರೆ ಆಗುವಲ್ದು ಅಂತ ಹೇಳಬೇಕು ಆಗುವಲ್ದು ಅದ ಕಾರಣ ನೀವು ಅರ್ಥ ಆಗೋಂಗೆ ಮಾಡ್ತೀರಾ ದಾಸರಂದರು ಅಪ್ಪ ಒಂದು ಸಲ ನೀನು ಕನ್ನಡಿಯಲ್ಲಿ ನೋಡ್ಕೊಳ್ತೀಯಲ್ಲಪ್ಪ ಹೌದು ದಿನಕ್ಕೊಂದು ಗಂಟೆ ಹೊತ್ತು ನೋಡ್ಕೊಳ್ತೀನಿ ಮಿನಿಮಮ್ ಹೌದಲ್ವೋ ನಾನೆಷ್ಟು ಚೆನ್ನಾಗಿದ್ದೀನಿ ನಾನೆಷ್ಟು ಚೆನ್ನಾಗಿದ್ದೀನಿ ಅಂತೆಲ್ಲರೂ ಉಪಾಸನೆ ಮಾಡೇ ಮಾಡ್ತೀವಲ್ಲ ಅದಕ್ಕಂದರು ನಿನ್ನ ಸೈಜ್ ಎಷ್ಟು ಗೊತ್ತಾ ಅಂದರು ಏ ಗೊತ್ತೀ ಐದು ಏಳು ಐದು ಎಂಟು ಐದು ಹತ್ತು ಅಪ್ಪ ಅದು ನಿನ್ನ ಶರೀರ ಸೈಜು ನಿನ್ನ ಸೈಜ್ ಎಷ್ಟು ಗೊತ್ತಾ ಅಂದ್ರೆ ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರಳು ಒಂದನು ಶತವಿಭಾಗವ ಗೈಯಲು ಎನಿತಿಹುದು ಅನಿತಿಹುದು ಜೀವ ಪರಮಾಣು ಅತ್ಯಂತ ಪರಮಾಣು ಜೀವ ಈ ಶರೀರದ ಹೃದಯ ಕಮಲದಲ್ಲಿ ದೇವರ ಮೂಲೇಶ ನಾಮಕ ಭಗವಂತನ ಪಾದದ ಮೂಲದಲ್ಲಿ ಮುಖ್ಯ ಮುಖ್ಯಪ್ರಾಣದೇವರಿದ್ದರೆ ಮುಖ್ಯಪ್ರಾಣದೇವರ ಪಾದದಲ್ಲಿದ್ದಾನೆ ಜೀವ ಎಷ್ಟಿದ್ದಾನೆ ಈ ಶರೀರದ ಈ ತಲೆಯ ಮೇಲಿರುವ ಒಂದು ಕೂದಲಿನ ಹತ್ತು ಸಾವಿರ ಭಾಗವಿಲ್ಲ ಅಂಥ ಜೀವ ಇಷ್ಟು ದೊಡ್ಡ ಶರೀರವನ್ನ ಹೊತ್ತು ತಿರುಗೋದು ಹೇಗೆ ಸಾಧ್ಯವಾ ನಿಮ್ಮನ್ನ ಕೇಳಿದರೆ ಇಲ್ಲಿಗೆ ಹೇಗೆ ಬಂದಿದ್ದೀರಾ ಹೇಳ್ತೀರಾ ನಡ್ಕೊಂಡು ಬಂದೆ ಆಟೋದಲ್ಲಿ ಬಂದೆ ಕಾರಲ್ಲಿ ಬಂದೆ ಫ್ಲೈಟಲ್ಲಿ ಇಲ್ಲ ಅಂತ ಕಾಣುತ್ತೆ ಯಾಕಂದ್ರೆ ಇಲ್ಲಿಂದ ಇಲ್ಲಿಗೆ ಫ್ಲೈಟ್ ಇಲ್ಲ ಆದ್ದರಿಂದ ಕಾರಲ್ಲಿ ಬಂದೆ ಅಂತ ಹೇಳುತ್ತೀರ ಆದರೆ ದಾಸರು ಕೇಳಿದ್ರು ಹೇಗೆ ಬಂದ್ಯಾ ಇಲ್ಲಿಗೆ ಪಚನ ಭಕ್ಷಣ ಗಮನ ಭೋಜನ ಚಲನ ಅಚಲನ ಪ್ರಯತ್ನವು ಸಾಧ್ಯವೇ ಜನಕ್ಕೆ ಶುಚಿಸಧನ ದಯದಿಂದ ನಿಚಯದೊಳು ತಾನಿಂತು ಮಾಡುವ ಉಚಿತವನುಚಿತ ಕರ್ಮಗಳನ್ನು ಎಂದರಿತುಕೊಂಡಾಡು ಭಗವಂತ ಈ ಸೂಕ್ಷ್ಮವಾದ ಜೀವಿಯನ್ನು ಈ ಹೃದಯದಲ್ಲಿಟ್ಟು ಇವನಿಂದ ಈ ಶರೀರ ಕದಲಿಸೋದು ಆಗಲ್ಲ ಅಂತ ಈ ಶರೀರದಲ್ಲಿ ತಾನೇ ನಿಂತು ಇವನಿಗೆ ಜ್ಞಾನವನ್ನು ಕೊಟ್ಟು ಇಚ್ಛೆಯನ್ನು ಹುಟ್ಟಾಕಿ ಹೀಗೆ ಮಾಡಬೇಕು ಅಂತ ಇಚ್ಛೆ ಬಂದಾಗ ಅವನ ಕೈ ಕಾಲು ಮೊದಲಾದ ಅವಯವಗಳಲ್ಲಿ ತನ್ನ ಕೈ ಕಾಲು ಮೊದಲದ್ದನ್ನು ಇಟ್ಟು ತಾನೇ ಎಲ್ಲವನ್ನ ಮಾಡಿಸ್ತಾನೆ ಅದನ್ನೇ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ತುಂಬ ಚೆನ್ನಾಗಿ ಹೇಳುತ್ತಾರೆ ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ ಅಂತ ಇಲ್ಲಿ ಒಂದೇ ಒಂದು ಬರುತ್ತೆ ಏನು ನಮ್ಮಲ್ಲಿ ಬರುವಂಥ ಸಂಶಯ ನಮಗೆ ಸ್ವಾತಂತ್ರ್ಯವಿಲ್ಲ ನಾವು ಒಪ್ತೀವಿ ದತ್ತಸ್ವಾತಂತ್ರ್ಯ ಇದೆಯಲ್ಲ ದೇವರು ಕೊಟ್ಟ ದತ್ತ ಸ್ವಾತಂತ್ರ್ಯ ಅದರಿಂದ ನಾವೆಲ್ಲ ಮಾಡಿಬಿಡ್ತೀವಿ ಅಂದರೆ ದತ್ತಸ್ವಾತಂತ್ರ್ಯ ಅಂದರೆ ಏನು ತಿಳ್ಕೊಂಡಿದ್ದೀರಪ್ಪ ದೇವರು ತನ್ನ ಸ್ವಾತಂತ್ರ್ಯ ಕಟ್ ಮಾಡಿ ಚೂರು ಕೊಟ್ಟ ನಾವು ನುಂಗಿಬಿಟ್ಟು ನಮ್ಮ ಪಾಡಿಗೆ ನಾವು ಇರ್ತೇವೆ ಅಂದರೆ ಆಗಲ್ಲ ಅಲ್ಲರಿ ದಾಸರಾಯರು ಹೇಳಿದ್ದಾರಲ್ಲ ತನ್ನ ಸ್ವಾತಂತ್ರ್ಯದಲ್ಲಿ ಇಷ್ಟು ಭಾಗ ತೆಗೆದ ಇಷ್ಟು ಭಾಗ ಇವರಿಗೆ ಕೊಟ್ಟ ಅವ್ರಿಗೆ ಕೊಟ್ಟ ಇಟ್ಟ ಏನು ಶಬ್ದಗಳಿವು ಅದಕ್ಕೆ ಹೇಳ್ತಾರೆ ದೇವರ ಸ್ವಾತಂತ್ರ್ಯ ದೇವರ ಗುಣ ದೇವರಿಂದ ಬೇರು ಮಾಡಲಿಕ್ಕಾಗಲ್ಲ ಏನು ದೇವರು ಅವರವರಲ್ಲಿ ನಿಂತು ತನ್ನ ಶಕ್ತಿಯನ್ನು ಪ್ರಕಟ ಮಾಡಿ ಅವರವರಿಂದ ಕಾರ್ಯ ಮಾಡಿಸ್ತಾನೆ ಅದನ್ನೇ ದತ್ತ ಸ್ವಾತಂತ್ರ್ಯ ಅಂದ್ರಷ್ಟೇ ಹೊರತು ದೇವರು ಸ್ವಾತಂತ್ರ್ಯ ನಮಗೆ ಕೊಟ್ಟು ಬಿಡ್ತಾನೆ ನಾವೇ ಅದನ್ನು ಖುಷಿ ಬಂದಂತೆ ಬಳಸಿಕೋಬಹುದು ಅಂತ ತಪ್ಪು ಕಲ್ಪನೆ ನಮಗೆ ಬರಬಾರದು ಹಾಗಾದರೆ ಸ್ವಲ್ಪ ಮತ್ತು ಕೊನೆಗೆ ಒಂದು ಸಂಶಯ ಏನಿರುತ್ತೆ ಎಲ್ಲ ದೇವರೇ ಮಾಡಿಸಲಿ ಒಬ್ಬರು ಒಂದು ಮತದವರು ಏನಂದರು ಜೀವ ಅಸ್ವತಂತ್ರ ಶಾಸ್ತ್ರ ಹೇಳತಾ ಇದೆ ಹೀಗೆ ಮಾಡು ಹಾಗೆ ಮಾಡು ಅಂತ ಅಸ್ವತಂತ್ರನಾದರೆ ಜೀವನಿಗೆ ಹೇಗೆ ತಿಳಿಯೋದಾಗುತ್ತೆ ಹೇಗೆ ಇಚ್ಛಾ ಬರುತ್ತೆ ಹೇಗೆ ಪ್ರಯತ್ನ ಮಾಡುತ್ತಾನೆ ಆದ್ದರಿಂದ ನಾವು ಹೀಗೆ ಅಂದ್ಕೊಳ್ತೀವಿ ಅಂದ್ರವರು ಏನಂತ ಮೊದಲನೆಯ ತಿಳುವಳಿಕೆ ಮೊದಲನೆಯ ಇಚ್ಛ ಮೊದಲನೆಯ ಪ್ರಯತ್ನ ಫಸ್ಟ್ ಅಟೆಂಪ್ಟ್ ಜೀವನೇ ಮಾಡ್ತಾನೆ ಎರಡನೇದು ಮೂರನೇದು ನಾಲ್ಕನೇದು ದೇವರು ಮಾಡಿಸಲಿ ಅಂದರು ಅದಕ್ಕೆ ನಮ್ಮವರಂದರು ಮೊದಲನೇದು ನಿಂಗೆ ಮಾಡಲಿಕ್ಕಾದರೆ ಎರಡನೇದು ನೀನೇ ಮಾಡ್ಬೋದಲ್ಲಪ್ಪ ಮೊದಲನೇ ಬಾರಿ ತಿಳಿಯೋದು ಮೊದಲನೇ ಬಾರಿ ಇಚ್ಛಾ ಪಡೋದು ಮೊದಲನೇ ಬಾರಿ ಪ್ರಯತ್ನ ಮಾಡೋದು ನಿನ್ನಿಂದೆ ಆಗುತ್ತೆ ಅಂದರೆ ಎರಡನೇ ಬಾರಿಯೂ ನೀನೇ ಮಾಡಬಹುದಲ್ವಾ ಅದಕ್ಕೆ ಅವರಂದರು ನೀವೇನು ಮಾಡುತ್ತೀರಾ ನೀವು ಜೀವ ಅಸ್ವತಂತ್ರ ಅಂತ ಇದ್ದೀರಾ ಅಂಥ ಕಾಲಕ್ಕೆ ವಿಧಿ ನಿಷೇಧ ಶಾಸ್ತ್ರ ವ್ಯರ್ಥ ಆಗುತ್ತಲ್ವ ಸುಮ್ಮನೆ ಜೀವ ಅಸ್ವತಂತ್ರ ಅಂದ್ರೆ ಹೇಗೆ ಅದಕ್ಕೆ ಗೀತಾದಲ್ಲಿ ಆಚಾರರು ಬಹಳ ಸ್ಪಷ್ಟ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಜೀವನು ಅಸ್ವತಂತ್ರನಾದ್ದರಿಂದಲೇನೆ ವಿಧಿಬದ್ಧನಾಗಿದ್ದಾನೆ ಸ್ವಾತಂತ್ರ್ಯ ಇದ್ದರೇನೆ ವಿಧಿ ನಿಷೇಧಗಳು ಬರುತ್ತೆ ಅಂದರೆ ದೇವರಿಗೆ ಹೇಳಬೇಕಾಗುತ್ತೆ ಅದರಿಂದ ಸ್ವಾತಂತ್ರ್ಯ ಇಲ್ಲದಕ್ಕೆ ಜೀವನಿಗೆ ವಿಧಿ ನಿಷೇಧಗಳಿವೆ ಹೌದು ಹೇಗೆ ಗ್ರಹಣ ಮಾಡುತ್ತಾನೆ ಅಸ್ವತಂತ್ರ ಬಿದ್ದಿದ್ದಾನೆ ಅವನಿಗೆ ಉಪದೇಶ ಕೊಟ್ಟರೆ ಹೇಗೆ ಗ್ರಹಣ ಮಾಡುತ್ತಾನೆ ಅವಾಗಂದ್ರು ಅವನೇ ಗ್ರಹಣ ಮಾಡಬೇಕು ಅಂತೆಲ್ಲಿದೆ ಸ್ವತಂತ್ರವಾಗಿ ಗ್ರಹಣ ಮಾಡಬೇಕು ಅಂತ ದೇವರು ಜೀವನೊಳಗೆ ಇರ್ತಾನೆ ವಿಧಿ ನಿಷೇಧ ಶಾಸ್ತ್ರವನ್ನು ತಿಳಿಸ್ತಾನೆ ಅದರ ಜ್ಞಾನ ದೇವರೇ ಹುಟ್ಟಾಕ್ತಾನೆ ಆಚಾರ್ಯರ ಪಂಕ್ತಿ ಜ್ಞಾನ ಇಚ್ಛಾಧಿಕಂ ಉತ್ಪಾದಯತಿ ಜ್ಞಾನವನ್ನು ದೇವರೇ ಹುಟ್ಟಾಕ್ತಾನೆ ಇಚ್ಛೆಯನ್ನು ದೇವರೇ ಹುಟ್ಟಾಕ್ತಾನೆ ಕೊನೆಗೆ ಕುತ್ತಿಗೆ ಬರೋದೇ ಪ್ರಯತ್ನ ಅದೇನೋ ನಮ್ಮ ಪ್ರಯತ್ನ ನಾವೇ ಮಾಡಬೇಕಂತಲ್ರಿ ದೇವರು ಇಲ್ಲದೇನೆ ದೇವರು ಮಧ್ಯೆ ಕೈ ಹಾಕದೆ ನಮ್ಮ ಪ್ರಯತ್ನ ನಾವು ಮಾಡಬೇಕಂತಲ್ವಾ ಅಂದರೆ ಅದಕ್ಕೆ ಹೇಳಿದರು ಕಾರಿತಮೇವ ಈಶ್ವರೇಣ ಆಚಾರ ಸ್ಪಷ್ಟ ಹೇಳುತ್ತಾರೆ ದೇವರೇ ಜೀವನಿಂದ ಕಾರ್ಯವನ್ನು ಮಾಡಿಸ್ತಾನೆ ದೇವರೇ ಜ್ಞಾನ ಹುಟ್ಟಾಕ್ತಾನೆ ದೇವರೇ ಇಚ್ಛೆಯನ್ನು ಹುಟ್ಟಾಕ್ತಾನೆ ದೇವರೇ ಪ್ರಯತ್ನವನ್ನು ಮಾಡುತ್ತಾನೆ ಅದನ್ನೇ ಆ ರಾಯರ ಪಂಕ್ತಿಯನ್ನು ಓದಿ ಪೂರ್ಣಗೊಳಿಸ್ತೇನೆ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ಇಚ್ಛಾ ಪ್ರಯತ್ನ ರೂಪ ಪ್ರವೃತ್ತಿ ಆತ್ಮ ಸನ್ನಿಹಿತ ಈಶ್ವರ ಪ್ರೇರಣೆಯ ಜೀವಶ್ಯ ಭವತಿ ಭಗವಂತ ಜೀವನೊಳಗಿದ್ದು ಜ್ಞಾನ ಜ್ಞಾನದೇಹೇ ಅಂದರು ಈ ಜ್ಞಾನ ಮೊದಲಾದ್ದೆಲ್ಲ ಜೀವನಿಗೆ ಜ್ಞಾನ ಬರೋದು ಇಚ್ಛಾ ಬರೋದು ಪ್ರಯತ್ನ ಮಾಡೋದೆಲ್ಲ ಹೇಳತಾ ಇದ್ದಾರೆ ಅದಕ್ಕೆ ಒಂದು ಶ್ರುತಿಯನ್ನು ಕೊಡುತ್ತಾರೆ ನರುತೆ ತ್ವತ್ಕ್ರಿಯತೆ ಕಿಂಚನಾರೆ ಹೇ ಸ್ವಾಮಿ ನೀನು ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡೋದಿಲ್ಲ ಶ್ವಾಸವೂ ಬಿಡಲಿಕ್ಕೆ ಸಮರ್ಥರಿಲ್ಲ ಆದ್ದರಿಂದ ಹೇಳ್ತಾ ಇದ್ದಾರೆ ಈಶ್ವರ ಅಧೀನತ್ವೇ ಹೇಳುತ್ತಾ ಜ್ಞಾನಾದೇಹೆ ಜೀವನಿಗೆ ಬರುವ ಜ್ಞಾನ ಜೀವನಿಗೆ ಬರುವ ಇಚ್ಛ ಜೀವ ಮಾಡುವ ಪ್ರಯತ್ನ ದೇವರ ಅಧೀನ ದೇವರೇ ಜ್ಞಾನ ಕೊಟ್ಟು ದೇವರೇ ಇಚ್ಛ ಕೊಟ್ಟು ದೇವರೇ ಪ್ರಯತ್ನ ಮಾಡಿಸಿದರೆ ನಾವು ಪ್ರಯತ್ನ ಮಾಡುತ್ತೇವೆ ಒಟ್ಟಾರೆ ದೇವರು ನಮಗೆ ಫಲ ಹೇಗೆ ಕೊಡುತ್ತಾನೆ ನಮ್ಮ ಪ್ರಯತ್ನದ ಮೂಲಕವೇ ಕೊಡ್ತಾನೆ ಅದೆಲ್ಲ ಮತ್ತಿದೇನೋ ಹೇಳ್ತಾ ಇದ್ದೀರಲ್ಲ ಹಾಂ ತಾನು ನಮ್ಮಿಂದ ಮಾಡಿಸುವ ಪ್ರಯತ್ನ ನಮ್ಮಿಂದ ಪ್ರಯತ್ನ ಮಾಡಿಸಿ ಆ ಪ್ರಯತ್ನಕ್ಕೆ ತಕ್ಕಂತೆ ದೇವರು ಫಲವನ್ನು ಕೊಡ್ತಾನೆ ಅಂತ ತಿಳಿಸಿದ್ದಾರೆ ಈ ರೀತಿಯಲ್ಲಿ ನಾವು ತಿಳ್ಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಲ್ಲ ಏನು ಮಾಡ್ತೀರಾ ಏನು ಸಮರ್ಪಣೆ ಮಾಡ್ತೀರಾ ಹೀಗೆ ಮಾಡ್ತೀರಾ ಇವತ್ತಿನಿಂದ ಅಯ್ಯೋ ಓ ಅಂತನ್ರಿ ಯಾಕೆ ಶಕ್ತಿನೇ ಇಲ್ಲ ದಾವಣಗೆರೆಯಲ್ಲಿ ಯಪ್ಪ ಬೆಳಿಗ್ಗೆ ಇಷ್ಟು ಜನ ಹೇಮಾ ಗಟ್ಟಿಯಾಗಿ ಹೇಳ್ತಿದ್ದಾರೆ ಒಂದು ಓ ಅಂತ ಶಬ್ದವೂ ಬರುತ್ತಿಲ್ಲ ಯಾಕಪ್ಪ ಇಲ್ಲಿ ಅಷ್ಟು ಯೋಗಿಗಳಂತೆ ಇದ್ದಾರೆ ಯಾರಿಗೂ ಏನು ಬೇಡದಂತೆ ಇದ್ದಾರೆ ನಿಜವಾಗಿ ನನಗೆ ನಿಮ್ಮಷ್ಟು ಸ್ಥೈರ್ಯ ಬಂದಿಲ್ಲ ಎಲ್ಲದಕ್ಕೂ ರೆಸ್ಪಾಂಡ್ ಆಗ್ತೀವಿ ನೀವು ಯಾವುದಕ್ಕೂ ಆಗ್ತಾ ಇಲ್ಲ ಶ್ರೀ ಹರಯೇ ನಮಃ ಇಷ್ಟು ಕೃಷ್ಣ ಸ್ವಾಮಿ ನೀನೇ ನಮ್ಮಲ್ಲಿ ನಿಂತು ನೀನೇ ಜ್ಞಾನ ಕೊಟ್ಟು ನೀನೇ ಇಚ್ಛಾ ಹುಟ್ಟಿಸಿ ನೀನೇ ಪ್ರಯತ್ನ ಮಾಡಿಸಿ ನಮ್ಮಿಂದ ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಕೂಡಿಸಿ ಇಂಥ ಕಾರ್ಯ ಮಾಡಿಸಿದ್ದೀಯಾ ಇದು ನಿನಗರ್ಪಿತ ಈ ಅರ್ಪಣೆ ಮಾಡೋದು ಸಹ ನೀ ಮಾಡಿಸ್ತಾ ಇದ್ದೀಯ ಹರಿಯೇ ಇದು ನಿನಗರ್ಪಿತ ಅಂತ ಮಾಡಿದರೆ ಭಗವಂತ ಸ್ವೀಕಾರ ಮಾಡುತ್ತಾನೆ ನಿಮಗೆ ಇದರ ಬೆಲೆ ಗೊತ್ತಾಗ್ತಾ ಇದೆಯೋ ಇಲ್ಲೋ ನನಗೆ ಗೊತ್ತಾಗ್ತಾ ಇಲ್ಲ ಇದು ಎಂಥದ್ದು ಅಂದರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲು ಮಾಡುವ ಅಪರೂಪದ ವಿಷಯವನ್ನು ನಮ್ಮ ಪರಿಮಳಾಚಾರ್ಯರು ಈ ಒಂದು ಸ್ಟೇಜಲ್ಲಿ ಇಟ್ಟಿದ್ದಾರೆ ಎಲ್ಲ ಜನಕ್ಕೆ ಇದು ತಲುಪಬೇಕು ಒಂದು ವೇಳೆ ಈ ರೀತಿ ನೀವು ಸಮರ್ಪಣೆ ಮಾಡದಿದ್ದರೆ ಇಡೀ ಜೀವನದಲ್ಲಿ ಮಾಡಿದ ಸಾಧನೆಯೆಲ್ಲ ರಿವರ್ಸ್ ಆಗಿ ಹೋಗಿಬಿಡುತ್ತೆ ನಾನಾ ರೀತಿಯಾದ ಜನ್ಮಗಳಿಗೆ ಕಾರಣವಾಗುತ್ತೆ ಇದೇ ರೀತಿಯಾಗಿ ತಿಳಿದು ಮಾಡಬೇಕು ಅಂತ ರಾಘವೇಂದ್ರ ಸ್ವಾಮಿಗಳ ಮಾತುಗಳನ್ನೇ ಹೇಳಿ ನಾನು ಈ ಪ್ರವಚನವನ್ನು ಮಾಡಿದ್ದೇನೆ ಮೊದಲೇ ನಾನು ಹೇಳಿದ್ದೆ ನನಗೇನೂ ಗೊತ್ತಿಲ್ಲ ಕೇವಲ ಗುರುಗಳ ಸನ್ನಿಧಾನದಲ್ಲಿ ಕೂತದ್ದಕ್ಕೆ ಎರಡು ಮಾತುಗಳನ್ನು ಮಾತಾಡಿದ್ದೇನೆ ಅದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದು ನನ್ನದೇ ಏನಾದರೂ ಸರಿಯಾದದ್ದಿದ್ದರೆ ಅದು ನನ್ನ ಗುರುಗಳಾಗಿರತಕ್ಕಂಥ ಚತುರ್ಭುಜ ಕಾಲೀಯ ಮರ್ದನ ಕೃಷ್ಣನ ಉಪಾಸಕರಾದಂಥ ನಮ್ಮ ಗುರುಗಳಾಗಿರತಕ್ಕಂಥ ವಿಶ್ವಪ್ರಿಯತೀರ್ಥ ಶ್ರೀಪಾದಂಗಳವರದ್ದು ಅವರ ಮೂಲಕ ನಮ್ಮ ಗುರುಗಳ ಮೂಲಕ ಆ ಎಲ್ಲರ ಮನಸ್ಸನ್ನು ಮಥನ ಮಾಡುವ ಕಡಗೋಲು ಹಿಡುಕೊಂಡ ಕೃಷ್ಣನ ಪಾದಕ್ಕೆ ಆ ಕೃಷ್ಣ ಅಂದ ನಾನಿಲ್ಲೇ ರಾಯರೊಳಗೆ ರಾಮನಾಗಿದ್ದೇನೆ ಅಂದ ಆ ರಾಮಚಂದ್ರನ ಪದಾರವಿಂದಕ್ಕೆ ಸಮರ್ಪಣೆ ಮಾಡುತ್ತಾಗಿದ್ದೇನೆ ಶ್ರೀಕೃಷ್ಣಾರ್ಪಣಂ ಅಸ್ತು ಹರೇ ಶ್ರೀನಿವಾಸ ಇದು ಸಾಮಾನ್ಯವಾಗಿ ಆ ವಿಷಯ ಮನಸ್ಸಿಗೆ ಬರೋದು ಬಹಳ ಕಷ್ಟ ಅನ್ಕೊಳ್ರಿ ಆದರೆ ಒಂದು ಹಿರಿಯರ ಮಾತಿನಲ್ಲಿ ವಿಶ್ವಾಸವಿಟ್ಟು ಬಿಟ್ಟು ನಂತರ ನಡೆಯಲಿಕ್ಕೆ ನಾವು ಪ್ರಾರಂಭ ಮಾಡಿದರೆ ಅವ್ರು ಹೇಳಿದ ಪ್ರಕಾರವಾಗಿ ಹರಿ ಹರಿಕರ್ತ ಸ್ವಾಮಿ ನೀನೇ ನನ್ನಲ್ಲಿ ನಿಂತು ಮಾ ಏನು ಬೆಳಕಿಂದ ಸಂಜೆವರೆಗೆ ಏನು ಮಾಡಿ ಮಾಡಿಸಿದ್ಯೋ ಅದೆಲ್ಲವೂ ಕೂಡ ನಿನ್ನ ಪಾದಗಳಿಗೆ ಅರ್ಪಣ ಕೃಷ್ಣಾರ್ಪಣ ಅಂತ ನಿತ್ಯದಲ್ಲೂ ನಾವು ಅನುಸಂಧಾನ ತಂದುಕೊಂಡ್ರೆ ಇವರು ಯಾವ ಯಾವ ಒಂದು ಇದರಲ್ಲಿ ಹೇಳಿದಿರಲ್ಲ ಆ ಮಾರ್ಗ ತಿಳಿಯಾಗಿ ಅರ್ಥವಾಗ್ತಾ ಹೋಗ್ತದೆ ನಿಧಾನವಾಗಿ ಅದರ ಮೊದಲು ಅವರ ಮಾತಿನಲ್ಲಿ ವಿಶ್ವಾಸ ಇಟ್ಟು ಅದರಂತೆ ಕೃಷ್ಣಾರ್ಪಣೆ ಮಾಡೋಣ ನಾ ಹಂಗೆ ಕರ್ತಾ ಪ್ರತಿಯೊಂದು ನಾನು ಮಾಡೀನಿ ನಾನು ಮಾಡೀನಿ ಹೇಳ್ಕೊಳ್ಳೋದೇ ಬೇಡ ದೇವರು ಮಾಡಿಸಿದ್ದಾನೆ ಅಂತ ಅನ್ಕೋತಾ ಹೋದರೆ ಇವತ್ತೆಲ್ಲ ನಾಳೆ ಆ ಒಂದು ತತ್ವದ ನಿಜವಾದ ಅರ್ಥ ತಿಳಿದು ಸಾರ್ಥಕವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತದೆ ಅಂಥ ಒಂದು ಭಾಗ್ಯವನ್ನು ಗುರುರಾಜರೇ ನಮಗೆ ಕೊಡ್ತಕ್ಕಂಥವ್ರು ಆಗ್ರಿ ಅಂತ ರಾಯರಂತನಿಗೆ ಭಗವಂತನ ಪ್ರಾರ್ಥನೆ ಮಾಡೋಣ ಇಂಥ ಆಚಾರ್ಯರು ವಿಶೇಷವಾಗಿ ಶೋಡಿಸಿ ಚತುರ್ದಶಿ ಹಿಡ್ಕೊಂಡ್ಬಿಟ್ರಂತೂ ಏನು ಅದನ್ನು ಅನುಭವಿಸಲೇಬೇಕು ಎಂಬ ಇದಕ್ಕೆ ಬರ್ತದಂಥ ಆ ರೀತಿಯಾಗಿ ಜನರ ಮನಸ್ಸಿನಲ್ಲೇ ಕೂತುಕೊಂಡು ಅದನ್ನು ಮಥನ ಮಾಡ್ತಕ್ಕಂಥ ಶಕ್ತಿ ಆ ಕೃಷ್ಣನ ಸನ್ನಿಧಾನದಲ್ಲಿ ಗುರುಗಳ ಅನುಗ್ರಹದಿಂದ ಅವ್ರು ಪಡೆದಿರ್ತಕ್ಕಂಥವರಾಗಿದ್ದಾರೆ ಇಂಥ ಶ್ರೀನಿವಾಸಾಚಾರ್ಯರಿಗೆ ಉಭಯ ಸಮಿತಿಗಳ ಪರವಾಗಿ ಅನಂತ ಅನಂತ ನಮನಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಹರೇ ಶ್ರೀನಿವಾಸ